ಒಂದು ಕನಸನ್ನು ನನ್ನ ಎದುರಲ್ಲಿ ಹೇಳ್ಬೋದು ಅಂತ ನಿಮಗನ್ನಿಸ್ತಲ್ಲ, ಒಂದು ಹೀಗೀಗೆ ಮಾಡ್ಬೋದು ಮಾರ ಬೈಂದೂರಲ್ಲಿ, ಅಷ್ಟಕ್ಕೆ ನಾನು ಖುಷಿ ಪಡ್ತೇನೆ. ಇಲ್ಲದೇ ಇದ್ದರೆ ನಾವೆಲ್ಲರೂ ಯಾವ ವಾತಾವರಣದಲ್ಲಿ ಇದ್ದೇವೆ ಅಂತೇಳಿ ಹೇಳಿದರೆ, ಇದೆಲ್ಲ ನಮ್ಮ ಲಾತಿಲ್ಯ, ಅಲ್ಲಿಂದ ಶುರುವಾಗೋದು ನಮ್ಮ ಮಾತು, ಇದೆಲ್ಲ ನಮ್ಮೂರಿಗೆಲ್ಲ ಕಷ್ಟ ಅನ್ನುವಂಥ ಶಬ್ದದಿಂದ ಶುರುವಾಗೋದು. ಅದರಿಂದ ಶುರು ಮಾಡಿ ಇಲ್ಲ ನಮಗಿದೆಲ್ಲ ಇಷ್ಟ ಅಥವಾ ನಮ್ಮೂರಲ್ಲಿ ಇದೆಲ್ಲ ಯಾಕೆ ಆಗೋದಿಲ್ಲ ಅಂತ ಅಲ್ಲಿಯವರೆಗೆ ಸಾಗುವವರೆಗಿನ ಚರ್ಚೆಗಳು, ಸಂವಾದಗಳು ಅದು ನಡೀತಾ ಇದೆ ಅಂತೇಳಿ ಹೇಳಿದರೆ, ಎಲ್ಲಿಯೋ ನಿಮಗೆ ವಿಶ್ವಾಸ ಇದೆ ಇಲ್ಲ ಬೈಂದೂರಲ್ಲಿ ಒಂದಷ್ಟು ಏನೋ ಮಾಡ್ಬೋದು, ಬೈಂದೂರಲ್ಲಿ ಏನೋ ಒಂದಷ್ಟು ಆಗಬೇಕು ಅನ್ನುವ ವಿಷನ್ ನಿಮಗಿದ್ದಾಗಿದೆ. ಡಿಸೈರಬಲ್ ಚೇಂಜಸ್, ನಾವು ಅಪೇಕ್ಷಿಸುವಂಥ ಇವತ್ತು ಕನಸು ಉದಾಹರಣೆಗೆ ಇಲ್ಲಿ ಇಟ್ಕೊಂಡಿದ್ದಾರೆ. ಆ ಕನಸಿಗೆ ಅನುಗುಣವಾದಂಥ ಬದಲಾವಣೆಗಳನ್ನು, ಸಾಧನೆಗಳನ್ನು ಮಾಡುವುದೇ ಅಭಿವೃದ್ಧಿ. ಹೆಚ್ಚಾಗಿ ನಾವು ಅಭಿವೃದ್ಧಿ ಅಂದ ಕೂಡಲೇ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೇವೆ. ರಸ್ತೆ ಬೇಕು, ಕಾಲ್ಸಂಗ ಬೇಕು, ದಾರಿದೀಪ ಬೇಕು, ಚರಂಡಿ ಆಗಬೇಕು, ಇದು ನಮಗೆ ಬೇಗ ನಮ್ಮ ಮನಸ್ಸಿಗೆ ಬರ್ತವೆ. ಆದರೆ ಶಿಕ್ಷಣ ಬೇಕು, ಗುಣಮಟ್ಟದ ಶಿಕ್ಷಣ ಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲ ಅಂಶಗಳು ನಮಗೆ ದೊರಕಬೇಕು. ಇದನ್ನು ನಾವು ಹೆಚ್ಚು ಯೋಚನೆ ಮಾಡುವುದಿಲ್ಲ. ಅಭಿವೃದ್ಧಿ ಅಂತ ಹೇಳೋದು ಬೈಂದೂರಿನ ಒಂದು ಭೌಗೋಳಿಕ ಒಂದು ರಚನೆ ಏನಿದೆ ಅಂತ ಹೇಳಿದರೆ, ನಾಳೆ ಏನೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ನಿಮ್ಗೆ ತರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇಂಡಸ್ಟ್ರಿಗಳನ್ನು ತಂದು ಕೂಡಲೇ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ, ಇಂಡಸ್ಟ್ರಿ ತರಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೀಚು ನಿಮ್ಗೆ ಗೊತ್ತಿದೆ, ಬೀಚ್ ಆದ ಕೂಡಲೇ CRZ ನಾರ್ಮ್ಸು, ಅದು ಆದ ಕೂಡಲೇ ಕೊಂಕಣ್ ರೈಲ್ವೆ ಬರುತ್ತೆ, ಅದಕ್ಕಿಷ್ಟು ಬಫರ್ ಝೋನು, ಅದಾದ ನಂತರ 60% ನಮ್ಮ ಜಾಗ ಏನಿದೆ ಇಕೋ ಸೆನ್ಸಿಟಿವ್ ಝೋನ್ ಮತ್ತು ಫಾರೆಸ್ಟ್. ಯಾವುದೇ ಒಂದು ಅಭಿವೃದ್ಧಿ ನೀವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಬೋದು ನಾವು? ನಮ್ಮ ಒಂದು ಜಿಯೋಗ್ರಾಫಿಕಲಿ ಭೌಗೋಳಿಕವನ್ನು ನೋಡಿದಾಗ ಒಂದು ದೈವದತ್ತವಾಗಿ ನೇಚರ್ ಬ್ಲೆಸ್ಡ್ ಅಂತ ಹೇಳ್ಬೋದು ಅಂಥ ಒಂದು ಒಂದು ಪ್ರದೇಶ ಬೈಂದೂರು. ಅಭಿವೃದ್ಧಿಗಳೇ ಆಗಿದೆ ಆಗಬೇಕಂತ ಹೇಳಿದ್ರೆ ಸವಾಲುಗಳು ಸಾವಿರಾರು ಇರ್ತದೆ. ಯಾವುದೇ ಒಂದು ಅಭಿವೃದ್ಧಿ ಅಲ್ಲಿ ಇರುವವರನ್ನು ಒಕ್ಕಲೆಬ್ಬಿಸಿಯೋ ಅಥವಾ ಪರಿಸರವನ್ನು ಹಾಳು ಮಾಡಿಕೊಂಡು ಮಾಡೋದ್ರಲ್ಲಿ ಯಾವ ಅಭಿವೃದ್ಧಿನೂ ಮಾಡಬಾರ್ದು. ಈ ವೇದಿಕೆ ಅನ್ನುವಂಥದ್ದು ಅದು ಸಮೃದ್ಧ ಬೈಂದೂರು ಇರಲಿ, ವಿಷನ್ 2033 ಇರಲಿ, ಇಲ್ಲಿಂದ ಆ ವಿಷಯಗಳ ಚರ್ಚೆ ಆರಂಭ ಆಗಲಿ ಅಂತ ಅಂದ್ಕೋತೇನೆ. ನಾನು ನಿಮ್ಮ ಕನಸುಗಳಿಗೆ ಎಲ್ಲಿಯೋ ಒಂದು ಕಡೆ ಬುಟ್ಟಿ, ನಾನು ನೀವು ತಂದು 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 ಕನಸುಗಳನ್ನು ನನ್ನ ಹತ್ರ ಹೇಳ್ಬೋದು, ನಾನು ನಿಮ್ಮ ಕನಸುಗಳಿಗೆ ಬಂಡಿ, ನಾನು ಅದನ್ನು ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗ್ಬೇಕು, ಅಲ್ಲಿಂದ ಇಲ್ಲಿ ತೊಗೊಂಡೋಗ್ಬೇಕು, ಅದನ್ನು ಇವ್ರಿಗೆ ಬಂದು ಹೇಳಬೇಕು, ಇಲ್ಲಿಂದ ಆಮೇಲೆ ಇನ್ನೊಬ್ರಿಗೆ ಹೇಳಬೇಕು ಅನ್ನೋದಕ್ಕೆ, ನಾನು ನಿಮ್ಮ ಕನಸುಗಳಿಗೆ ತೋಟ, ನಾನು ಅದನ್ನೆಲ್ಲವನ್ನು ಒಂದು ಕಡೆಯಲ್ಲಿ ಕೂರಿಸಿ ನಿಲ್ಲಿಸಿ ಬೆಳೆಸುವಂಥ ವಿಷಯ ನಾನು. ಈ ವಿಷನ್ ಏನಿದೆ, ಈ ದೂರದೃಷ್ಟಿ ಏನಿದೆ, ಏನೆಲ್ಲ ಆಗಬೇಕು ಅನ್ನುವ ಎಲ್ಲ ಚರ್ಚೆಗಳನ್ನು ಆರಂಭ ಮಾಡ್ತಾ ಹೋಗುವ. ಕುಂದಾಪುರ .com ಪ್ರಸ್ತುತಿಯ ಕಾರ್ಯಕ್ರಮ ವಿಷನ್ ಬೈಂದೂರು 2033. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು, ಚರ್ಚೆ, ಮಂಥನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶಿಫ್ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ, ಶ್ರೀಮಾತಾ ಫರ್ನಿಚರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ. ಯಶಸ್ವಿ 12ನೇ ವರ್ಷಕ್ಕೆ ಪಾದಾರ್ಪಣೆಗೈತಾ ಇರುವಂಥ ಕುಂದಾಪುರ .com ನ್ಯೂಸ್ ಪೋರ್ಟಲ್ನ ಪ್ರಸ್ತುತಿಯಲ್ಲಿ ನನ್ನ ಬೈಂದೂರು ಹೇಗಿರಬೇಕು, ವಿಷನ್ 2033 ಬೈಂದೂರು, ಬೈಂದೂರು ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಹಾಗೂ ಅಭಿವೃದ್ಧಿಯ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು, ಚರ್ಚೆ, ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕುಂದಾಪುರ .com ಅಂತರ್ಜಾಲ ಸುದ್ದಿ ತಾಣ May 30, 2012 ಆರಂಭಗೊಂಡು ಇದೀಗ ಯಶಸ್ವಿಯಾಗಿ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಡಿಜಿಟಲ್ ಲಿಟ್ರೆಸಿಯ ಬಗ್ಗೆ ಅರಿವು ಮೂಡುತ್ತಿದ್ದ ಕಾಲದಲ್ಲಿ ಆರಂಭಗೊಂಡಂಥ ಕುಂದಾಪುರ .com ಜಿಲ್ಲೆಯಲ್ಲಿ ಇಂದು ಒಂದಲ್ಲ ಒಂದು ಒಬ್ಬ ಓದುಗನನ್ನ, ನೋಡುಗನನ್ನ ಪ್ರತಿ ಕ್ಷಣ ತಲುಪುತ್ತಿದೆ. ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಸುದ್ದಿ, ಮಾಹಿತಿಗಳು, ವಿಶೇಷತೆಗಳು, ಲೇಖನಗಳು, ಅಂಕಣ ಸೇರಿದಂತೆ ಹಲವು ವರದಿ ವಿಚಾರಗಳನ್ನು ನಿರಂತರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಪ್ರಕಟಿಸುತ್ತಾ ಬಂದ ಹೆಗ್ಗಳಿಕೆ ಕುಂದಾಪುರ .com ಸಲ್ಲುತ್ತದೆ. ಸುದ್ದಿಗಾಗಿಯೇ ಸುದ್ದಿ ಮಾಡದೆ ಸುದ್ದಿಗೊಂದು ಮೌಲ್ಯ, ಸುದ್ದಿಯ ಘನತೆಯನ್ನು ಉಳಿಸಿಕೊಂಡಿದ್ದರಿಂದಲೇ ಇಂದು ದಶಕಗಳನ್ನು ದಾಟಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ವಿಷನ್ ಬೈಂದೂರು ಇದು ಕುಂದಾಪುರ .com
ಅರಿವಿನ ಕಾರ್ಯಕ್ರಮಗಳ ಸರಣಿಗಳಲ್ಲಿ ಒಂದು. ನೂತನವಾಗಿ ಆಯ್ಕೆಯಾದ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನೆಲ್ಲ ಕನಸುಗಳನ್ನು ಹೊಂದಿದ್ದಾರೆ, ಜನರ ಸಮಸ್ಯೆಗಳ ಪರಿಹರಿಸುವ ಜೊತೆಗೆ ಅಭಿವೃದ್ಧಿಯ ಚಿಂತನೆ ಹೇಗಿದೆ, ಈ ಎಲ್ಲವನ್ನು ಮತದಾರ ಪ್ರಭುಗಳ ಮುಂದಿಡುವುದು ವಿಷನ್ ಬೈಂದೂರು ಕಾರ್ಯಕ್ರಮದ ಉದ್ದೇಶ. ಇಲ್ಲಿ ಕನಸುಗಾರನ ಕನಸು, ಅದನ್ನು ನನಸು ಮಾಡುವ ವಿಧಾನ, ಅದಕ್ಕಾಗಿ ಪೋಣಿಸಿಕೊಂಡಂಥ ರೂಪುರೇಷೆಗಳು ಎಲ್ಲವೂ ಚರ್ಚೆಯಾಗಲಿಕ್ಕಿದೆ. ಅದರ ಜೊತೆಗೆ ಇಲ್ಲಿಯ ಜ್ವಲಂತ ಸಮಸ್ಯೆಗಳು, ಭೌಗೋಳಿಕ ಅಡೆತಡೆಗಳು, ಭೌಗೋಳಿಕ ವಿಭಿನ್ನತೆಯ ಲಾಭಗಳು, ಇವೆಲ್ಲದರ ಕುರಿತು ಚರ್ಚೆ ಆಗಲಿಕ್ಕಿದೆ. ಈ ಸಂವಾದ ಕಾರ್ಯಕ್ರಮವನ್ನು ಸರಳ ಸಭಾ ಕಾರ್ಯಕ್ರಮದೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೀವಿ. ತನ್ನ ವಸ್ತುನಿಷ್ಠ ವರದಿಗಳ ಮೂಲಕ, ನಿಖರ ಮತ್ತು ಗುಣಮಟ್ಟದ ವರದಿಗಳ ಮೂಲಕ ಉಡುಪಿ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಪೋರ್ಟಲ್ ನ್ಯೂಸ್ ಡೆಸ್ಕ್ ವಿಭಾಗದಲ್ಲಿ ಧ್ರುವತಾರೆಯಂತೆ ಮಿನುಗ್ತಾ ಇರುವಂತಹ ಕುಂದಾಪುರ .com ಯಶಸ್ವಿ ಸಾಹಸಗಾಥೆಗಳ ಕಾರ್ಯಕ್ರಮಗಳಲ್ಲಿ ಇದು ಒಂದು. ವಿಷನ್ 2033 ಬೈಂದೂರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಮಗದೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ, ತಾಯಿ ಕೊಲ್ಲೂರು ಮೂಕಾಂಬಿಕೆಯನ್ನು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ, ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ, ಗ್ರಾಮ ದೇವತೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಚರಣಕಮಲಗಳಿಗೆ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಭಾರತೀಯ ಸಭಾ ಸಂಪ್ರದಾಯದಂತೆ ಎಲ್ಲ ದೇವಾನುದೇವತೆಗಳನ್ನು ಮನಸ್ಸಲ್ಲೇ ಪ್ರಾರ್ಥಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ತಾ ಇದ್ದೀವಿ. ತಮ್ಮೆಲ್ಲರನ್ನ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಹಿನ್ನೆಲೆಯ ಕುರಿತು ಪ್ರಾಸ್ತಾವಿಕ ಮಾತನಾಡಬೇಕಾಗಿ ಕುಂದಾಪುರ .com ಸುನಿಲ್ ಬೈಂದೂರು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ವಿಷನ್ ಬೈಂದೂರು ಎನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಂತ ಹೊರಟಾಗ ಸಾಕಷ್ಟು ಜನ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಕೆಲವರು ಆಫ್ಲೈನಲ್ಲಿದ್ದಾರೆ, ಕೆಲವರು ಆನ್ಲೈನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಅದೇ ಸಾಕ್ಷಿಯಾಗಿರುವಂಥ ಎಲ್ಲರನ್ನೂ ನಾನು ಮೊದಲಿಗೆ ಸ್ವಾಗತಿಸ್ತೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಹಿರಿಯ ಶಿಕ್ಷಕರು ಆಗಿರುವಂತಹ ಮತ್ತು ರಾಜ್ಯ ಪಂಚಾಯತ್ ರಾಜ್ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಶ್ರೀ ಜನಾರ್ದನ ಎಸ್ ಮರವಂತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರು ಆಗಿರುವಂತಹ ಆತ್ಮೀಯರಾದಂತಹ ಗುರುರಾಜ್ ಗಂಟಿಹೊಳ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ವಿಚಾರ ಮಂಡನೆಯನ್ನು ಮಾಡಲಿಕ್ಕಿರುವಂತಹ ಅಭಿವೃದ್ಧಿಯ ಕನಸು ಮತ್ತು ಸವಾಲುಗಳು ಎಂಬ ವಿಷಯದ ಬಗ್ಗೆ ಮಾತಾಡಲಿಕ್ಕಿರುವಂತಹ ಮಾಜಿ ಸದಸ್ಯರು, ಕೇಂದ್ರ ರೈಲ್ವೆ ಬೋರ್ಡ್ ಮತ್ತು ಬೈಂದೂರಿನ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟುವಂತಹ ಶ್ರೀಯುತರಾದ ವೆಂಕಟೇಶ್ ಕಣಿಯವರನ್ನು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಆತ್ಮೀಯರು ಬಂದಿದ್ದಾರೆ. ನಾನು ಯಾರ ಹೆಸರನ್ನು ಸ್ವಲ್ಪ ಪ್ರತ್ಯೇಕವಾಗಿ ಹೇಳಿದೆ, ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಎಲ್ಲ ಆತ್ಮೀಯರನ್ನು ಎಲ್ಲರೂ ಕೂಡ ನಮ್ಮವರೇ ಅನ್ನೋದು ತಿಳ್ಕೊಂಡು ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಕುಂದಾಪುರ .com ಶುರುವಾಗಿ ಇದು 12ನೇ ವರ್ಷ ಆರಂಭ ಆಗ್ತಾ ಇದೆ. 2012ನಲ್ಲಿ ನಾನು ಬಡಕಸ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ಇಂಥದ್ದೊಂದು ಕನಸು ಹುಟ್ಕೊಳ್ತು, ಏನಾದರೂ ಮಾಡಬೇಕು ಆದರೆ ಸ್ವಂತದ್ದಿರಬೇಕು ಅನ್ನೋದು. ಕರಾವಳಿ ಇಗ್ರದ್ದೆಲ್ಲ ಒಂದು ಮನಸ್ಥಿತಿ ಏನಂತ ಹೇಳಿದ್ರೆ, ಮೊದಲು ಸ್ವಂತದ್ದು ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ, ಆಮೇಲೆ ಗೌರ್ಮೆಂಟ್ ಜಾಬ್ ಮತ್ತೊಂದು ಜಾಬು ಅದಕ್ಕೆ ಸೆಕೆಂಡ್ ಪಾರ್ಟಲ್ಲಿ ನಾವು ಯೋಚನೆ ಮಾಡ್ತೇವೆ. ಹಾಗೆ ಹುಟ್ಕೊಂಡಂಥ ಒಂದು ಯೋಚನೆ ಕುಂದಾಪುರ .com. ಇವತ್ತಿಗೆ ಅದು ಸಾಕಷ್ಟು ಏಳು ಬೀಳು ಅಂತ ಹೇಳೋದಕ್ಕಿಂತ ಒಂದು ಹಾದಿಯನ್ನು ಸಾಗಿ ಬಂದಿದೆ ಅಂತೇಳಿ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಜನರನ್ನು ಎದುರುಕೊಂಡಿದೆ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ, ಸಾಕಷ್ಟು ಸುದ್ದಿಯ ಮೂಲಕ ಲೇಖನಗಳ ಮೂಲಕ ನಮ್ಮ ಮಿತಿಯಲ್ಲಿ ಆಗಬಹುದಾದಂಥ ಸಮಾಜ ಪರಿವರ್ತಕ ಕೆಲಸಗಳನ್ನಿರ್ಬೋದು, ಸಮಾಜಕ್ಕೆ ಒಳ್ಳೇದು ಮಾಡುವ ಕೆಲಸಗಳನ್ನಿರ್ಬೋದು, ಸಾಕಷ್ಟು ಒಳ್ಳೆಯದನ್ನು ಹೇಳುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬರ್ತಾ ಇದ್ದೇವೆ. ಆ ಖುಷಿಯಂತೂ ಖಂಡಿತ ನಮಗೆ ಇದೆ. ಅದರದ್ದೇ ಒಂದು ಭಾಗವಾಗಿ ಮೋಟಿವೇಶ್ನಲ್ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸ್ತಾ ಬರ್ತಿದ್ವಿ, ಬೇರೆ ಬೇರೆ ಅರಿವಿನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಿದ್ವಿ. ಅದ್ರ ಜೊತೆಗೆ ಊರಿಗೋಸ್ಕರ ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋ ಒಂದು ತುಡಿತದ ಕಾರಣಕ್ಕಾಗಿ ಇವತ್ತು ವಿಷನ್ ಬೈಂದೂರು ಅನ್ನೋ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ವಿಷನ್ ಬೈಂದೂರು ಅನ್ನೋದಕ್ಕಿಂತ ಮೇಲೆ 2033 ಅಂತೇಳಿದೆ. ಅಂದರೆ ಇನ್ನು ಮುಂದಿನ 10 ವರ್ಷದಲ್ಲಿ ನಮ್ಮ ಬೈಂದೂರು ಹೇಗಿರಬೇಕು ಅನ್ನೋದನ್ನು ಒಂದು ಕಲ್ಪನೆಯನ್ನು ಕಟ್ಟಿಕೊಡಬೇಕು. ಆ ಕಲ್ಪನೆಯಲ್ಲಿ ಕೆಲವರು ಕೇಳಿದರು, ಮುಂದಿನ 10 ವರ್ಷದವರೆಗೂ ಇವರೇ ಶಾಸಕರು ಇರ್ತಾರ ಅಂತೇಳಿ. ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ, ನೀವೇ ಹೇಳಬೇಕು ಅದು ಅವರು ಇರ್ತಾರ ಇಲ್ವಾ ಅಂತೇಳಿ. ಆದರೆ ಯಾರು ಶಾಸಕ ಹುದ್ದೆಯಲ್ಲಿ ಇರ್ತಾರೆ ಅವರಿಗೊಂದು ಕಲ್ಪನೆಯಂತೂ ಖಂಡಿತ ಇರಬೇಕನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅವರ ಚಿಂತನಾ ಲಹರಿಗಳು ಇರೋದರಿಂದ ಹಾಗಾಗಿ ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ, ನಮ್ಮ ಹಾಗೆ ಯೋಚನೆ ಮಾಡುವ ಒಬ್ಬ ಶಾಸಕ ನಮ್ಮ ನಡುವೆ ಇದ್ದಾನೆ ಅಂತೇಳಿ ನಮ್ಮ ವಯಮಾನದವರಿಗೆ. ಆ ಕಾರಣಕ್ಕೆ ಅವರನ್ನು ಈ ಕಾರ್ಯಕ್ರಮದ ಜೊತೆಗೆ ಜೋಡಿಸ್ಕೊಂಡು ಮುಂದಿನ 10 ವರ್ಷದಲ್ಲಿ ನಮ್ಮ ಬೈಂದೂರಿಗೆ ಏನೆಲ್ಲ ಆಗಬೇಕು,
ಸದ್ಯದ ನಮ್ಮ ಬೈಂದೂರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಬೈಂದೂರು ಅಂತ ಹೇಳಿದ್ರೆ ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಏರಿಯಾದಲ್ಲಿ ಅದರದ್ದೇ ಆದ ಸಮಸ್ಯೆಗಳಿದೆ. ಕೆಲವು ಕಡೆ ನೀರಿನ ಸಮಸ್ಯೆ ಇದೆ, ಕೆಲವು ಕಡೆ ರಸ್ತೆ ಸಮಸ್ಯೆ ಇದೆ. ಇದೆಲ್ಲದನ್ನು ಮೀರಿ ನಾವು ಏನು ಅಭಿವೃದ್ಧಿ ಅಂದರೆ ಖಾಲಿ ರಸ್ತೆ ಕಟ್ಟಡ ಸೇತುವೆಗಳನ್ನು ಮಾಡುವುದು ಅಷ್ಟೇ ಅಂತ ತಿಳ್ಕೊಂಡಿದ್ದೇವೆ. ಮಾನವ ಅಭಿವೃದ್ಧಿ ಆಗಬೇಕು, ಜನರ ಜೀವನ ಮಟ್ಟ ಸುಧಾರಿಸಬೇಕು, ಇದಕ್ಕೆಲ್ಲ ಏನು ಮಾಡ್ಬೋದು? ಅದರಲ್ಲಿ ನಾವು ಸಾಕಷ್ಟು ನಮ್ಮ ವಿಚಾರಗಳನ್ನು ಅವ್ರು ಮುಂದೆ ಇಡ್ತೇವೆ, ಅವ್ರದ್ದು ಒಂದಿಷ್ಟು ವಿಚಾರಗಳಿರ್ಬೋದು. ಅದರ ಒಟ್ಟಿನಲ್ಲಿ ನಾವು ಎಷ್ಟು ಇದರಲ್ಲಿ ಎಷ್ಟು ಸಫಲ ಆಗುತ್ತೆ, ಎಷ್ಟು ಈಗ ಆಗುತ್ತೆ, ಎಷ್ಟು 5 ವರ್ಷದಲ್ಲಿ ಆಗುತ್ತೆ, ಎಷ್ಟು 10 ವರ್ಷದಲ್ಲಿ ಆಗುತ್ತೆ ಅನ್ನೋದಕ್ಕಿಂತ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಿತ್ತು. ಅದು ಇವತ್ತಿನ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ನಿರಂತರವಾಗಿ ನಡೆಯುತ್ತೆ. ನಾವು ಈಗ ಆನ್ಲೈನಲ್ಲಿ ಸುಮ್ಮನೆ 2 ದಿನ ಟೈಮ್ ಕೊಟ್ಟಿವಿ, ನಿಮ್ಮದೇನಾದ್ರೂ ಸಮಸ್ಯೆಗಳಿದ್ದರೆ ವಿಚಾರಗಳಿದ್ದರೆ ಹಂಚಿಕೊಳ್ಳಿ ಅಂತೇಳಿ. ನನಗೆ 100ಕ್ಕೂ ಜಾಸ್ತಿ ಪ್ರಶ್ನೆಗಳು 2 ದಿನ ಅವಧಿಯಲ್ಲಿ ಬಂದಿದೆ. ಅದರ ಅರ್ಥ ಎಲ್ರಿಗೂ ಕೂಡ ಊರಿನ ಬಗ್ಗೆ ಒಂದು ಕಾಳಜಿ ಇದ್ದೇ ಇದೆ. ಅವರು ಕೆಲವರು ಊರಲ್ಲಿರ್ತಾರೆ, ಕೆಲವರು ಎಲ್ಲೋ ದೂರದಲ್ಲಿರ್ತಾರೆ. ಆದರೆ ನನ್ನ ಊರಿಗೆ ಏನಾದರೂ ಮಾಡಬೇಕಪ್ಪ, ನಾನು ನನ್ನ ಊರಿನ ಏನೋ ಅಭಿವೃದ್ಧಿಯಲ್ಲಿ ನಾನು ತೊಡಗಿಸ್ಕೊಳ್ಬೇಕನ್ನೋ ಒಂದು ಕನ್ಸರ್ನು ಮತ್ತು ಪ್ರೀತಿ ಎಲ್ಲರಲ್ಲೂ ಇರ್ತದೆ. ಕೆಲವರಿಗೆ ಭಾಗವಹಿಸ್ಲಿಕ್ಕಾಗ್ತದೆ, ಕೆಲವರಿಗೆ ಆಗೋದಿಲ್ಲ ಅಷ್ಟೇ ಬಿಟ್ಟರೆ. ಹಾಗಾಗಿ ಆ ಕನ್ಸರ್ನು, ಆ ಪ್ರೀತಿ ಮತ್ತು ಆ ತುಡಿತವನ್ನು ಇದೆಯಲ್ಲ, ಅದಕ್ಕೊಂದು ಸರಿಯಾದ ದಾರಿ ಸಿಗಬೇಕಾದ್ರೆ ಒಂದು ಕಾನ್ಸೆಪ್ಟ್ ಬೇಕು ನಮಗೆ. ಹಾಗಾಗಿ ಇಲ್ಲಿ ನಾನು ವಿಜನ್ ಬೈಂದೂರು ಹೇಳ್ಬೋದು, ಶಾಸಕರದನ್ನು ಸಮೃದ್ಧ ಬೈಂದೂರು ಹೇಳ್ಬೋದು, ಒಟ್ಟಿನಲ್ಲಿ ನಮ್ಮ ಬೈಂದೂರಿನ ಅಭಿವೃದ್ಧಿ, ನಮ್ಮ ಬೈಂದೂರಿನ ಸಮಗ್ರ ಅಭಿವೃದ್ಧಿ, ಅದಕ್ಕೊಂದು ಚಾಲನೆ ಈ ಮೂಲಕ ಸಿಗಲಿ ಅನ್ನುವಂಥದ್ದು ಒಂದು. ಮತ್ತು ಈ ಕಾರ್ಯಕ್ರಮನ ಮಾಡಲಿಕ್ಕೆ ಕೊಟ್ಟಾಗ ಇನ್ನೊಂದು ಮಾತು ಬಂತು, ಅಭಿವೃದ್ಧಿ ಹೇಳ್ತೀರಿ, ಹಿಂದೆ ಇಷ್ಟನ್ನು ನನ್ನ ಬಂದಿತ್ತಲ್ಲ ಅನ್ನೋ ಮಾತುಗಳು ಬಂತು. ಆದರೆ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು, ಅವರವರ ಅವಧಿಯಲ್ಲಿ ಅವರವರು ಮಾಡಿರೋದು ದೊಡ್ಡ ವಿಷಯನೇ. ಮೊದಲು ಶಾಸಕರಾಗಿದ್ದಾಗ ಏನು ಬೈಂದೂರಿತ್ತು ಅದಕ್ಕಿಂತ 100 ಪಟ್ಟು ಒಳ್ಳೆಯ ಬೈಂದೂರು ಇವತ್ತಂತೂ ಖಂಡಿತ ಇದೆ. ಆದರೆ ಇದನ್ನು ಇನ್ನೊಂದು ಮಾಡೆಲ್ ಮಾಡಲಿಕ್ಕೆ ಅವಕಾಶಗಳು ಇನ್ನೂ ಸಾಧ್ಯತೆಗಳು ಸಾಕಷ್ಟು ಇರೋದ್ರಿಂದ ಅದಕ್ಕೊಂದು ವೇದಿಕೆ ಆಗಬೇಕನ್ನುವ ದೃಷ್ಟಿಯಿಂದ ನಾವು ಜೊತೆ ಸೇರಿದ್ದೇವೆ. ಬಹುಶಃ ನಮ್ಮ ಈ ಯೋಜನೆಯ ಜೊತೆಗೆ, ಈ ಯೋಚನೆಯ ಜೊತೆಗೆ ನೀವೆಲ್ಲರೂ ಇರ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರನ್ನು ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬೈಂದೂರಿನ ಅಭಿವೃದ್ಧಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇರುವಂಥ kundapura.com ಎಲ್ಲ ನಾಗರಿಕರ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸುವಂಥ ಸುಸಂದರ್ಭ. ಶ್ರೀ ಎಸ್ ಜನಾರ್ದನ್ ಮರ್ವಂತೆ ಅವರ ನೇತೃತ್ವದಲ್ಲಿ ದೀಪ ಪ್ರಜ್ವಲನದ ಮೂಲಕ ಈ ವೇದಿಕೆಯ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಿರಿಯರಾದ ಎಸ್ ಜನಾರ್ದನ್ ಮರ್ವಂತೆಯವರೊಂದಿಗೆ ಕೈಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಬೈಂದೂರು ಸಾಕಷ್ಟು ಹಿಂದಿರುವುದು ನಮಗೆಲ್ಲರಿಗೂ ಮೊದಲ ನೋಟದಲ್ಲಿ ಅರಿವಿಗೆ ಬರುವಂಥ ಸಂಗತಿ. ಇಲ್ಲಿಯ ಭೌಗೋಳಿಕ ಸಮಸ್ಯೆ, ಪ್ರಾದೇಶಿಕ ಸಮಸ್ಯೆ ಎಲ್ಲವೂ ಅದಕ್ಕೆ ಕಾರಣ ಇರಬಹುದು. ಆದರೆ ಆ ಸಮಸ್ಯೆಯನ್ನು ವರವಾಗಿ ಬದಲಾಯಿಸಿ ಬೈಂದೂರನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅಂತಹ ಅವಕಾಶಗಳನ್ನು ಹೇಗೆ ಸದುಪಯೋಗಪಡಿಸಿಕೊಂಡು ಮುಂದಿನ 10 ವರ್ಷಗಳಲ್ಲಿ ಬೈಂದೂರನ್ನು ಸುಂದರ ಬೈಂದೂರು, ಸಮೃದ್ಧ ಬೈಂದೂರು ಹೇಗೆ ಮಾಡುವುದು ಎನ್ನುವುದರ ಬಗ್ಗೆ ಇವತ್ತು ಮಾತು, ಚರ್ಚೆ, ಮಂಥನ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಅಭಿವೃದ್ಧಿಯ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ನಾವು ಮಾತನಾಡಲಿಕ್ಕಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿ kundapura.com ನ್ಯೂಸ್ ಪೋರ್ಟಲ್ ಪ್ರಸ್ತುತಪಡಿಸ್ತಾ ಇರುವಂಥ ವಿಷನ್ 2033 ಬೈಂದೂರು ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಿದ ಹಿರಿಯರು, ರಾಜ್ಯ ಪಂಚಾಯತ್ ರಾಜ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಎಸ್ ಜನಾರ್ದನ್ ಮರ್ವಂತೆಯವರನ್ನು, ಉದ್ಘಾಟಕರ ನುಡಿಯ ಜೊತೆಗೆ ಅಭಿವೃದ್ಧಿಯ ಪರಿಕಲ್ಪನೆಯ ಕುರಿತು ವಿಚಾರ ಮಂಡಿಸಬೇಕಾಗಿ ವೇದಿಕೆ ಮುಂಭಾಗಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರೇ, ನನ್ನೊಂದಿಗೆ ವೇದಿಕೆಯಲ್ಲಿ ಇರುವಂಥ ಶ್ರೀ ವೆಂಕಟೇಶ್ ಕೆನಿಯವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸುನಿಲ್ ಬೈಂದೂರವರೇ, ಆಗಮಿಸಿದಂಥ ಎಲ್ಲ ಅಭಿವೃದ್ಧಿ ಆಕಾಂಕ್ಷಿಗಳು, ಒಂದು ವಿಶಿಷ್ಟ ಕಾರ್ಯಕ್ರಮ. ಇದರ ಹಿಂದೆ ಕೂಡ ಒಂದು ಕನಸಿದೆ, ಅಭಿವೃದ್ಧಿ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ, ಅದರ ಬಗ್ಗೆ ನಾವು ಯಾವಾಗಲೂ ಮಾತನಾಡ್ತಾ ಇರ್ತೇವೆ. ಆದರೆ ಈ ಒಂದು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅಥವಾ ಸಂವಾದ ನಡೆಯುವ ಸಂದರ್ಭದಲ್ಲಿ ಅದರ ಒಂದು ವ್ಯಾಪ್ತಿ ನೆನಪು ಮಾಡಿಕೊಂಡ್ರೆ, ಗೊತ್ತಿರುವುದನ್ನೇ ಆದರೂ ಪುನಃ ಅದನ್ನು ನೆನಪಿಗೆ ತಂದುಕೊಂಡ್ರೆ ಆ ಸಂವಾದ ಹೆಚ್ಚು ಫಲಪ್ರದ ಆಗ್ಬೋದು ಅಂತ ಹೇಳುವ ಕಾರಣಕ್ಕೆ ಆ ಕೆಲಸವನ್ನು ಸುನಿಲ್ ಅವರು ನನಗೆ ಒಪ್ಪಿಸಿದ್ದಾರೆ. ಒಂದು ಹಂತದವರೆಗೆ ಈ ಅಭಿವೃದ್ಧಿ ಅಂದರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದರೆ ಒಟ್ಟು ಆಂತರಿಕ ಉತ್ಪನ್ನ ಅಥವಾ ಆದಾಯ,
ಅದನ್ನು ಲೆಕ್ಕ ಹಾಕಿ ಅದು ಜಗತ್ತಿನ ಮಟ್ಟದಲ್ಲಿ ದೇಶಗಳ ಮಟ್ಟದಲ್ಲಿ ಅದನ್ನು ನೋಡ್ತಿದ್ರು. ಅದರಲ್ಲಿ ಆಗುವ ಏರಿಕೆಯನ್ನು ಪ್ರತಿ ವರ್ಷ ಅದನ್ನು ಮಾಡ್ತಾರೆ, ಅದರಲ್ಲಿ ಆಗುವ ಏರಿಕೆಯನ್ನು ಅಭಿವೃದ್ಧಿ ಅಂತ ಕರೀತಾ ಇದ್ರು. ಒಂದು ಹಂತ ಬಂತು, ಎಲ್ಲ ಅರ್ಥಶಾಸ್ತ್ರದಲ್ಲಿ ಅಧ್ಯಯನಗಳು ಆಗ್ತಾ ಹೋದಾಗೆ ಇದು ನಿಜವಾದ ಅಭಿವೃದ್ಧಿಯನ್ನು ಪ್ರತಿಫಲಿಸುವುದಿಲ್ಲ. ಅದಕ್ಕೆ ಕಾರಣಗಳಿವೆ. ಜಿ ಡಿ ಪಿಯನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ, ಎಲ್ಲರ ಆದಾಯವನ್ನು ಸೇರಿಸಿ ಒಟ್ಟು ಆದಾಯವನ್ನು ಕಂಡುಹಿಡಿದು ದೇಶದ ಜನಸಂಖ್ಯೆಯಿಂದ ಭಾಗಿಸಿಬಿಡು ಅಂದರೆ ಸರಾಸರಿ ಬರ್ತದೆ. ಈ ಸರಾಸರಿ ಲೆಕ್ಕ ತುಂಬ ಅಪಾಯಕಾರಿ, ನಿಮಗೆಲ್ಲ ಗೊತ್ತಿದೆ. ನಾವು ಸರಾಸರಿಯಲ್ಲಿ ನದಿಯ ಆಳವನ್ನು ತೆಗೆದು ಕೆಳಗಿಳಿಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಅದರಲ್ಲಿ ಅಪಾಯ ಇದೆ. ಮತ್ತು ನಿಜವಾದ ಅಭಿವೃದ್ಧಿ ಅನ್ನೋದು ಪ್ರತಿಫಲಿಸುವುದಿಲ್ಲ. ಅತ್ಯಂತ ಹೆಚ್ಚು ಆದಾಯ ಇರುವ ವ್ಯಕ್ತಿ ಮತ್ತು ಅತ್ಯಂತ ಕನಿಷ್ಠ ಆದಾಯ ಇರುವ ವ್ಯಕ್ತಿ ಅದು ಕೂಡ ಸೇರ್ಕೊಂಡು ಬಿಡ್ತದೆ, ಅದರ ಮಧ್ಯೆ ಎಲ್ಲಿಯೋ ಬರ್ತದೆ. ಅಂದರೆ ಕನಿಷ್ಠ ಆದಾಯ ಇರುವ ವ್ಯಕ್ತಿಯನ್ನು ನಾವು ಗುರುತಿಸುವುದೇ ಇಲ್ಲ, ಆ ಮಧ್ಯದ ಸ್ಥಿತಿಯನ್ನು ನಾವು ಗುರುತಿಸ್ತೇವೆ. ಇದನ್ನು ಇದು ಸರಿಯಾದ ಕ್ರಮ ಅಲ್ಲ ಅಂತ ವಾದಿಸಿದವರು ನಮ್ಮ ಏಷ್ಯಾ ಖಂಡದವರೇ. ಮಕ್ಬೂಲ್ ಉಲ್ ಹಕ್ ಅಂತ ನಮ್ಮ ಪಕ್ಕದ ಪಾಕಿಸ್ತಾನದವರು, 90ರ ಶತಕದಲ್ಲಿ ಅವರು ತಲಾದಾಯವನ್ನು ಆಧಾರವಾಗಿಟ್ಟುಕೊಂಡು ಅಭಿವೃದ್ಧಿಯನ್ನು ಪರಿಗಣಿಸುವುದನ್ನು ವಿರೋಧಿಸಿದರು. ಅಭಿವೃದ್ಧಿಗೆ ಅಸಂಖ್ಯ ಆಯಾಮಗಳಿವೆ. ಇಲ್ಲಿ ಇವತ್ತು 100 ಬಂದಿವೆ ಅಂತ, ಆ ಪ್ರಶ್ನೆಗಳೇ ಒಮ್ಮೆ ನಾವು ನೋಡಿದರೆ ಅದು ಎಷ್ಟು ಆಯಾಮ ಇದೆ ಅಂತ ಹೇಳೋದು ಗೊತ್ತಾಗ್ತದೆ. ಕೇವಲ ತಲಾದಾಯ ಮಾತ್ರ ಅಭಿವೃದ್ಧಿ ಆಗುವುದಿಲ್ಲ. ಹಾಗಾದರೆ ಅವರ ಅನಿಸಿಕೆ ಏನು ಅಂತ ಹೇಳಿದ್ರೆ, ಈ 100 ಸೂಚಿಗಳು ಅಂತ, ಮತ್ತೆ ನಾನು ವಿವರಣೆಗೆ ಹೋಗುವುದಿಲ್ಲ, 100 ಸೂಚಿಗಳಿವೆ ಇಂಡೆಕ್ಸಸ್, ಅದರಲ್ಲಿ ಅದನ್ನು 3 ವಿಭಾಗ ಮಾಡಿದರು. ಅತ್ಯಂತ ಪ್ರಮುಖವಾದಂಥ ವಿಭಾಗಗಳನ್ನು ಮಾಡಿದರು ಅಥವಾ ವರ್ಗೀಕರಣ ಅಂತ ಹೇಳ್ಬೋದು. ಅದು ಮಾಡಲಿಕ್ಕೆ ಕಾರಣ, ಈ ಬದಲಾವಣೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಅಭಿವೃದ್ಧಿಯ ಸಬ್ಜೆಕ್ಟ್ ವಸ್ತು ಅದು ಮಾನವ. ಯಾರ ಅಭಿವೃದ್ಧಿ? ನಾವು ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು? ಹಾಗಾದರೆ ಅವರು ಅದಕ್ಕೆ ಹೇಳಿದ್ರು ಅದು ಮಾನವ ಅಭಿವೃದ್ಧಿ ಆಗಬೇಕೇ ಹೊರತು ದೇಶದ ಅಭಿವೃದ್ಧಿ ಅಲ್ಲ ಅಂತ. ಒಂದು ದೊಡ್ಡ ಸ್ಥಿತ್ಯಂತರ ಅದು, ಮತ್ತು ಬಹಳ ಮುಖ್ಯವಾದಂಥ ಸ್ಥಿತ್ಯಂತರ. ಹೀಗೆ ಮಾನವ ಅಭಿವೃದ್ಧಿಗೆ ಅದನ್ನು ಸಾಧಿಸಲಿಕ್ಕೆ ಒಂದು 3 ಬಹಳ ಮುಖ್ಯವಾದಂಥ ಕ್ಷೇತ್ರಗಳನ್ನು ಗುರುತಿಸಿ ಅವುಗಳಲ್ಲಿ ಅಭಿವೃದ್ಧಿ ಸಾಧಿಸುವುದೇ ಅಭಿವೃದ್ಧಿ ಅಂತ. ಆ 3 ಕ್ಷೇತ್ರಗಳು ನಮಗೆಲ್ಲ ಬಹಳ ಚಿರಪರಿಚಿತವಾದಂಥ ಕ್ಷೇತ್ರಗಳು: ಶಿಕ್ಷಣ, ಆರೋಗ್ಯ ಮತ್ತು ತಲಾದಾಯ. ಈ ರೀತಿಯ ಒಂದು ಪರಿವರ್ತನೆ ಸುಮಾರು 1990 ನಂತರ ಆಯಿತು. ಆದರೆ ಇಷ್ಟೇ ಹೇಳಿದರೆ ಸಾಕಾಗೋದಿಲ್ಲ. ಇವುಗಳಿಗೆ ನಾನು ಮೊದಲೇ ಹೇಳಿದ ಹಾಗೆ 100 ಸೂಚಿಗಳಿವೆ. ಆಯಿತು, ಶಿಕ್ಷಣ ಒಂದನ್ನು ತಕ್ಕೊಳ್ಳಿ ನೀವು. ಶಿಕ್ಷಣದ ಅಲ್ಲಿ ಅಭಿವೃದ್ಧಿ, ಒಂದು ಪ್ರದೇಶದಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಿದೆ ಅಂತ ಆಗಬೇಕಾದರೆ ಏನೆಲ್ಲ ಆಗಬೇಕು? ಶಾಲೆಗಳ ಸ್ಥಾಪನೆ ಆಗಬೇಕು. ನೋಡಿ, ಒಂದು ಸೂಚಿ ಬಂತು ನಮಗೆ. ಆ ಶಾಲೆಗಳಿಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇರಬೇಕು, ಅದಲ್ಲದಿದ್ದರೆ ಶಿಕ್ಷಣ ಪಡೀಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಗುಣಮಟ್ಟದ ಶಿಕ್ಷಣ ನಡೀಬೇಕು. ಅದಾಗಬೇಕಾದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಅನುಪಾತದ ಪ್ರಶ್ನೆ ಬರ್ತದೆ. ಎಷ್ಟು ಮಕ್ಕಳಿಗೆ ಒಬ್ಬ ಶಿಕ್ಷಕ ಇರಬೇಕು? ಇದು ಇನ್ನೊಂದು ಸೂಚಿ ಆಗ್ತದೆ. ಗುಣಮಟ್ಟದ ಶಿಕ್ಷಣ ಬೇಕು. ಆ ಶಿಕ್ಷಕರು ತರಬೇತಿ ಪಡೆದವರ, ಒಳ್ಳೆಯ ತರಬೇತಿ ಅವರಿಗೆ ಸಿಕ್ಕಿದ, ಅವರು ಏನು ಪಠ್ಯಕ್ರಮ ಇದೆ ಅದನ್ನು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ದಾಟಿಸಬಲ್ಲರ, ಇವೆಲ್ಲ ಪ್ರಶ್ನೆಗಳು ಬರ್ತವೆ. ನಂತರ ಮೌಲ್ಯಮಾಪನ ಇದೆ. ಹೀಗೆ ನಾನೊಂದು ಪೂರ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಅದು ತುಂಬ ಸಮಯ ತಗೊಳ್ಳುವಂಥ ಒಂದು ವಿಷಯ. ಹೀಗೆ ಒಂದನ್ನು ತಗೊಂಡ್ರು, ಈ 3 ವಿಭಾಗಗಳಲ್ಲಿ ಒಂದನ್ನು ತಗೊಂಡ್ರು, ಪ್ರತಿಯೊಂದರಲ್ಲಿಯೂ 100 ಸೂಚಿಗಳನ್ನು ನಾವು ಗುರುತಿಸ್ತೇವೆ. ಹಾಗೆ ಆರೋಗ್ಯಕ್ಕೆ ಬಂದರೆ ಆಸ್ಪತ್ರೆಗಳು ಬೇಕು, ವೈದ್ಯರು ಬೇಕು, ಪರಿಕರಗಳು ಬೇಕು, ಅಲ್ಲಿಂದ ಜನರಿಗೆ ಆ ಸೌಲಭ್ಯಗಳು ಹೋಗಿ ಸಿಗಬೇಕು. ಹೀಗೆ ಔಷಧಗಳ ಪೂರೈಕೆ ಆಗಬೇಕು, ಸಲಕರಣೆಗಳ ಪೂರೈಕೆ ಆಗಬೇಕು, ಆರೋಗ್ಯಕ್ಕೆ ಪೂರಕವಾದಂಥ ವಾತಾವರಣ ಇರಬೇಕು, ಸ್ವಚ್ಛತೆ ಇರಬೇಕು. ನೋಡಿ, ಸ್ವಚ್ಛತೆ ಅಂತ ಹೇಳೋದು ಇದು ಈ ಒಂದು ಯಾವುದೋ ಒಂದು ವಿಭಾಗದ ಸಂಗಡ ಸೇರ್ಕೊಂಡು ಬಿಡ್ತದೆ.
ಹೀಗೆ ಆರೋಗ್ಯದಲ್ಲಿ ಕೂಡ ನೂರಾರು ಅಂತಹ ಸೂಚಿಗಳು ಇದ್ದಾವೆ. ಇನ್ನು ಆದಾಯಕ್ಕೆ ಬಂದರೆ ಆದಾಯ ಹೆಚ್ಚಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ ಕೂಡಲೇ ಉದ್ಯೋಗಕ್ಕೆ ಅವಕಾಶಗಳಿರಬೇಕು, ಉದ್ಯೋಗದ ಆಯ್ಕೆ ಇರಬೇಕು. ಬಹಳ ಮುಖ್ಯವಾದಂಥ ಒಂದು ಅರ್ಥಶಾಸ್ತ್ರೀಯ ಪ್ರತಿಪಾದನೆ ಅದು. ಚಾಯ್ಸಸ್, ಒಬ್ಬ ವ್ಯಕ್ತಿಗೆ ಹೆಚ್ಚು ಆಯ್ಕೆಗಳಿದ್ದರೆ ಮಾತ್ರ ಆತ ಬಡತನದ ರೇಖೆಯಿಂದ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ಕೆಯೇ ಇಲ್ಲದ ವ್ಯಕ್ತಿ, ಒಬ್ಬನಿಗೆ ಕೇವಲ ಕೂಲಿ ಮಾತ್ರ ಮಾಡಲಿಕ್ಕಾಗ್ತದೆ, ಎಂತಹ ಅಭಿವೃದ್ಧಿಯನ್ನು ಸಾಧಿಸಬಹುದು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಹಾಗಿದ್ರೆ ಬಹು ಆಯ್ಕೆ, ಉದ್ಯೋಗದ ಬಹು ಆಯ್ಕೆ ಇರಬೇಕು, ಆ ಅವಕಾಶಗಳಿರಬೇಕು. ಹೀಗೆ ಇವೆಲ್ಲವನ್ನು ಒಟ್ಟು ಸೇರಿಸಿ ಅವುಗಳಲ್ಲಿ ಆಗುವಂಥ ಮಾರ್ಪಾಡು, ಅಂದರೆ ಅಪೇಕ್ಷಿತವಾದಂಥ ಮಾರ್ಪಾಡು, ಒಟ್ಟು ಮಾರ್ಪಾಡಲ್ಲ, ಡಿಸೈರಬಲ್ ಚೇಂಜಸ್, ನಾವು ಅಪೇಕ್ಷಿಸುವಂಥ ಇವತ್ತು ಕನಸು ಉದಾಹರಣೆಗೆ ಇಲ್ಲಿ ಇಟ್ಕೊಂಡಿದ್ದಾರೆ, ಆ ಕನಸಿಗೆ ಅನುಗುಣವಾದಂಥ ಬದಲಾವಣೆಗಳನ್ನು ಸಾಧನೆಗಳನ್ನು ಮಾಡುವುದೇ ಅಭಿವೃದ್ಧಿ. ಇದಿಷ್ಟು ಅಲ್ಲದೆ ಇತ್ತೀಚೆಗೆ ಇನ್ನೊಂದು ದೊಡ್ಡ ಬದಲಾವಣೆ ಕಾಣ್ತಾ ಇದ್ದೇವೆ ನಾವು. ಈ ಅಭಿವೃದ್ಧಿಯ ಅಳತೆ ಮಾಡಿದ ಹಾಗೆ UNDP, ಕೆಲವರು ಕೇಳಿರ್ಬೋದು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅವರು ಈ ಕೆಲಸವನ್ನು ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ, ಅವರು ಪ್ರತಿ ದೇಶದನ್ನು ಅಳತೆ ಮಾಡ್ತಾರೆ, ಜಾಗತಿಕ ಮಾತ್ರ ಅಲ್ಲ, ಅದರಲ್ಲಿ ಮಾನವ ಅಭಿವೃದ್ಧಿಯ ಸೂಚ್ಯಂಕವನ್ನು, ಅದು ಎಷ್ಟು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕಂಡುಹಿಡಿತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಮಾನವ ಅಭಿವೃದ್ಧಿಯ ಅಂತಿಮ ಯಾವುದು ಹಾಗಾದರೆ ಸುಖೀ ಜೀವನ, ಅಲ್ಲಿ ಮತ್ತೆ ತುಂಬ ಇಂಡಿಕೇಟರ್ಸ್ ಬರ್ತವೆ. ಅಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಇರಬೇಕು, ಶಾಂತಿ ನೆಲೆಸಬೇಕು, ಅಂತರಗಳು ಇರಬಾರ್ದು, ಹೀಗೆ ತುಂಬ ಬರ್ತವೆ. ಒಬ್ಬ ಸುಖಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಇಟ್ಟುಕೊಂಡು ಈಗ ಹಲವು ದೇಶಗಳಲ್ಲಿ ಸುಖದ ಇಂಡೆಕ್ಸ್, ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳ್ತಾರೆ, ಅದನ್ನು ಈಗ ಅಳತೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಭಾರತದಲ್ಲಿ ಕೂಡ ಈ ಎರಡೂ ಅಳತೆ ಆಗ್ತಾಯಿದೆ, ನಾವು ಎರಡರಲ್ಲಿಯೂ ಸ್ವಲ್ಪ ಹಿಂದಿದ್ದೇವೆ, ಅದರಲ್ಲಿಯೂ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ತುಂಬ ಕಡಿಮೆ ಇದ್ದೇವೆ. ಇವತ್ತಿಗೂ ಅತ್ಯಂತ ಸಣ್ಣ ದೇಶಗಳು ಅದರಲ್ಲಿ ಯಶಸ್ಸನ್ನು ಸಾಧಿಸಿವೆ, ಉನ್ನತ ಮಟ್ಟವನ್ನು ಸಾಧಿಸಿವೆ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಅಲ್ಲಿ ಡೆನ್ಮಾರ್ಕ್ ಇದೆ, ಸ್ವೀಡನ್ ಇದೆ, ಅಂಥ ದೇಶಗಳು ಅತ್ಯಂತ ಸುಖಿ ರಾಜ್ಯಗಳು ಅಂತ, ಸುಖಿ ದೇಶಗಳು ಅಂತ ತೀರ್ಮಾನ ಆಗಿವೆ. ಕಾರಣ ಇಷ್ಟೇ, ಅಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಅತ್ಯಂತ ಎತ್ತರದಲ್ಲಿ. ಒಂದು ಸಣ್ಣ ಕಲ್ಪನೆ ನಿಮಗೆ ಬಂದಿರಬಹುದು, ಈಗ ಹೆಚ್ಚಾಗಿ ನಾವು ಅಭಿವೃದ್ಧಿ ಎಂದ ಕೂಡಲೇ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೇವೆ. ರಸ್ತೆ ಬೇಕು, ಕಾಲ್ಸಂಗ ಬೇಕು, ದಾರಿದೀಪ ಬೇಕು, ಚರಂಡಿ ಆಗಬೇಕು, ಇದು ನಮಗೆ ಬೇಗ ನಮ್ಮ ಮನಸ್ಸಿಗೆ ಬರ್ತವೆ. ಆದರೆ ಶಿಕ್ಷಣ ಬೇಕು, ಗುಣಮಟ್ಟದ ಶಿಕ್ಷಣ ಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲ ಅಂಶಗಳು ನಮಗೆ ದೊರಕಬೇಕು. ಇದನ್ನು ನಾವು ಹೆಚ್ಚು ಯೋಚನೆ ಮಾಡುವುದಿಲ್ಲ. ಶಾಸಕರಿಗೆ ಅವರಿಗೆ ಇನ್ನೂ ಗೊತ್ತಾಗಲಿಕ್ಕಿದೆ, ಎಲ್ಲ ಅವರ ಹತ್ರ ಹೋಗಿ ಬೇಡಿಕೆ ಯಾವುದನ್ನು ಇಡ್ತಾರೆ ಅಂತ, ನಮ್ಮಲ್ಲಿ ಒಂದು ಅಲ್ಲಿಗೆ ಹೋಗುವ ರಸ್ತೆ ಬೇಕು ಅಂತ ಮೊದಲು ಕೇಳ್ಕೊಳ್ತಾರೆ. ನಮ್ಮಲ್ಲಿ ಶಾಲೆ ಇದೆ, ಆ ಶಾಲೆಯಲ್ಲಿ ಶಿಕ್ಷಕರು ಇಲ್ಲ, ಇದ್ದ ಶಿಕ್ಷಕರು ಕೂಡ ಅವರೆಲ್ಲ ಅತಿಥಿ ಶಿಕ್ಷಕರು, ಪತ್ರಿಕೆಯಲ್ಲಿ ಬರ್ತಾ ಉಂಟಿದೆ. ಕಾಯಂ ಶಿಕ್ಷಕರು ಇಲ್ಲ, ಕಾಯಂ ಶಿಕ್ಷಕರು ಇದ್ದರೆ ಒಳ್ಳೆಯ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅವರು ಇರ್ಬೋದು, ಕೆಲವರು ಹೋಗ್ಬೋದು, ಇನ್ನು ಅವರೇ ಯೋಚನೆ ಮಾಡಿ ಮಾಡುವ ಕೆಲಸಗಳು ಬೇರೆ. ಇನ್ನು ಒಂದು ವಿಷಯ, ಇದನ್ನು ಅಳತೆ ಮಾಡ್ತಾರೆ, ಈಗ ದೇಶದ ಮಟ್ಟದಲ್ಲಿ ಅಳತೆ ಮಾಡ್ತಾರೆ. 1995 ಮೊತ್ತ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಇದನ್ನ ಅಳತೆ ಮಾಡುವ ಕ್ರಮ ಶುರುವಾಯಿತು 1995. ಕರ್ನಾಟಕ ಆ ದೃಷ್ಟಿಯಿಂದ ಎರಡನೇ ರಾಜ್ಯ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳತೆ ಮಾಡಿದಂತಹ, ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ವರದಿಯನ್ನು ಸಿದ್ಧಪಡಿಸಿದಂಥ ದೇಶದ ರಾಜ್ಯಗಳಲ್ಲಿ ನಾವು ದ್ವಿತೀಯ ಸ್ಥಾನದಲ್ಲಿದ್ದೇವೆ. ಅದಾದ ನಂತರ 1999 ಆಗಿದೆ ಕರ್ನಾಟಕದಲ್ಲಿ, ಅದರ ನಂತರ ಆಗಿಲ್ಲ ಅಂತ ನಾನು ಎನಿಸ್ಕೊಂಡಿದ್ದೆ. ಒಂದು ನಮ್ಮ ಜಿಲ್ಲೆಯನ್ನು ಉಲ್ಲೇಖಿಸುವ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ ಇದರ ಬಗ್ಗೆ ಮಾತಾಡುವಾಗ. 2007-08 ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡಿತು, ಯಾಕೆ ಈ ಮಾನವ ಅಭಿವೃದ್ಧಿಯ ಅಧ್ಯಯನವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬಾರದು. ಈ ಪ್ರಶ್ನೆ ಬಂದಾಗ ಪೈಲಟ್ ಜಿಲ್ಲೆಗಳಾಗಿ ಕೆಲವನ್ನು ಆಯ್ಕೆ ಮಾಡಿಕೊಂಡ್ರು. ಪ್ರತಿ ವಿಭಾಗಕ್ಕೆ, ನಾವು ಡಿವಿಷನ್ಸ್ ಅಂತ ಕರಿತೇವೆ, ಮೈಸೂರು ಡಿವಿಷನ್ನಲ್ಲಿ ಉಡುಪಿಯ ಆಯ್ಕೆ ಆಯಿತು. 1 ಇಡೀ ಅದರ ಅಧ್ಯಯನ ನಡೀತು.
ಅದರ ವರದಿ ಇವತ್ತು ನೀವು ಜಿಲ್ಲಾಧಿ ಕಚೇರಿಗಳಿಗೆ ಹೋದರೆ ಅಲ್ಲಿ ಲಭ್ಯ ಇದೆ. ಒಂದು ಬೃಹತ್ ಗಾತ್ರದ ಒಂದು ಗ್ರಂಥ. ಆ ವರದಿ ಅದನ್ನು ಸಿದ್ಧಪಡಿಸಲಿಕ್ಕೆ ಸಾಕಷ್ಟು ಮಂದಿ ಪರಿಣತರು ಈ ಜಿಲ್ಲೆಯಲ್ಲಿದ್ದರು. ನಾನು ಹೆಸರೇಳಲಿಕ್ಕೆ ಹೋಗುವುದಿಲ್ಲ. ಪರಿಣತರು ಇರುವುದರಿಂದ ಮತ್ತು ಆಗ ಉಸ್ತುವಾರಿ ಸಚಿವರಾಗಿದ್ದಂಥ ವಿ ಎಸ್ ಆಚಾರ್ಯರು, ಸಿಇಒ ಆಗಿದ್ದಂಥ ಪ್ರೇಮಲತಾ ಅವರು, ಇವರೆಲ್ಲರೂ ಅದಕ್ಕೆ ತುಂಬ ಕಾಳಜಿ ವಹಿಸಿದ್ದರಿಂದ ಅತ್ಯುತ್ಕೃಷ್ಟವಾದಂಥ ಒಂದು ವರದಿ ಸಿದ್ಧ ಆಯಿತು. ಅದು ಒಂದು ಸ್ಪರ್ಧೆಯ ರೀತಿಯಲ್ಲಿ ನಡೆದಿದೆ. ಉಡುಪಿ ಜಿಲ್ಲೆಯ ವರದಿಗೆ ಆ ವರ್ಷ ಪ್ರಥಮ ಬಹುಮಾನ ಬಂತು, ರಾಷ್ಟ್ರೀಯ ಬಹುಮಾನ. ಭಾಳ ಮುಖ್ಯವಾದದ್ದು, ನಾವು ಹೆಮ್ಮೆಯಿಂದ ಅದನ್ನು ಹೇಳ್ಕೊಳ್ಬೇಕು. ಅದರ ಇನ್ನೊಂದು ಅಂಶವನ್ನು ಕೂಡ ನಿಮಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರಿ, ಜಿಲ್ಲಾ ಮಟ್ಟದಲ್ಲಿ ಇದನ್ನು ಮಾಡ್ತಾರೆ, ಸರಿ, ಆದರೆ ನಾವೆಲ್ಲ ಗ್ರಾಮೀಣ ಜನ ಮತ್ತು ಅಭಿವೃದ್ಧಿಯ ಘಟಕಗಳು ಅಂತ ನಾವು ಯಾವುದನ್ನು ಮೂಲ ಘಟಕಗಳು ಅಂತ ಭಾವಿಸ್ತೇವೆ ಅದು ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಮತ್ತು ನಗರಸಭಾ ಅರ್ಬನ್ ಬಾಡೀಸ್ ಅವುಗಳು. ಅಲ್ಲಿಯ ಅಭಿವೃದ್ಧಿಯನ್ನು ಹೇಗೆ ನಾವು ಅಳತೆ ಮಾಡೋದು, ಅಥವಾ ಅಲ್ಲಿಯ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಅಥವಾ ಆಗಬೇಕಾದ್ರೆ ಏನು ಮಾಡಬೇಕು, ಅದನ್ನು ಹೇಗೆ ಮಾಡಬೇಕಂತ ಹೇಳುವುದು ಪ್ರಶ್ನೆ ಬಂದಾಗ, ಉಡುಪಿಯಲ್ಲಿ ದೇಶದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಅಧ್ಯಯನವನ್ನು ಪಂಚಾಯತ್ ಮಟ್ಟದಲ್ಲಿ ತಗೊಂಡ್ರು. ನೀವು ಆ ಪುಸ್ತಕವನ್ನು ಇವತ್ತು ನೋಡಿದರೆ ಅದರಲ್ಲಿ ಯಾವ ಪಂಚಾಯಿತಿ ಶಿಕ್ಷಣದಲ್ಲಿ ಉನ್ನತ ಸ್ಥಾನದಲ್ಲಿದೆ, ತಲಾದಾಯದಲ್ಲಿ ಯಾವ ಪಂಚಾಯಿತಿ ಉನ್ನತ ಸ್ಥಾನದಲ್ಲಿದೆ, ಆರೋಗ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಯಾವುದಿದೆ, ಇದನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. 2008 ಈ ಅಧ್ಯಯನ ಮೊದಲ ಬಾರಿಗೆ ನಡೆಯಿತು. 2014 ಎರಡನೇ ಅಧ್ಯಯನ ನಡೆದಿದೆ. ಅದರ ನಂತರ ಈವರೆಗೆ ಅಧ್ಯಯನಗಳು ನಡೆದಿಲ್ಲ. ಇವಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿ ಒಟ್ಟು ಅಭಿವೃದ್ಧಿ ಅಂದರೆ ಏನು ಎನ್ನುವ ಒಂದು ಸ್ಥೂಲವಾದ ಪರಿಕಲ್ಪನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದರಲ್ಲಿ ಏನೆಲ್ಲ ಇರಬಹುದು ಅಂತ ನೀವು ಕೂಡ ಊಹಿಸ್ಬೋದು. ಇಲ್ಲಿ ಕೂತ್ಕೊಂಡಲ್ಲೇ ನೀವು ಯೋಚನೆ ಮಾಡ್ಬೋದು. ಶಿಕ್ಷಣ ಶ್ರೇಷ್ಠ ಉತ್ಕೃಷ್ಟವಾದಂಥ ಶಿಕ್ಷಣ ಮಕ್ಕಳಿಗೆ ದೊರೀಬೇಕಾದರೆ, ನಮ್ಮ ಜನ ಮುಂದಿನ ತಲೆಮಾರಿಗೆ ಸಿಗಬೇಕಾದರೆ ಅದರಲ್ಲಿ ಏನೆಲ್ಲ ಇರಬೇಕು ನೀವು ಕೂತ್ಕೊಂಡು ಯೋಚನೆ ಮಾಡಿ. ಹಾಗೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ, ಯಾರಿಗೂ ಯಾರ ತಲೆಗೂ ಹೋಗಿದ್ದ ವಿಷಯ ಅಲ್ಲ. ತಲಾದಾಯದ ಬಗ್ಗೆ, ಆದಾಯವನ್ನು ಹೆಚ್ಚಿಸುವಂತಹ ಈಗ ಕೈಗಾರಿಕೆಗಳಾಗಬೇಕಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ವಿಷಯಗಳಿವೆ, ಅದರ ಬಗ್ಗೆ ಆಲೋಚನೆ ಮಾಡಿ. ನೀವು ಈ ಸಂವಾದದಲ್ಲಿ ಈ ಹಿನ್ನೆಲೆಯಲ್ಲಿ ದಯವಿಟ್ಟು ನಿಮ್ಮ ವಿಚಾರಗಳನ್ನು ಮಂಡಿಸಿ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟ ಬಗ್ಗೆ ನನ್ನ ಕಿರಿಯ ಗೆಳೆಯ ಸುನೀಲ್ ಅವರಿಗೆ ವಂದಿಸಿ, ನನ್ನನ್ನು ತಾಳ್ಮೆಯಿಂದ ಸಹಿಸಿಕೊಂಡಂಥ ನಿಮಗೆಲ್ಲರಿಗೂ ಕೃತಜ್ಞತೆಯಿಂದ ವಂದಿಸಿ ಮಾತನಾಡುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಜೊತೆಗೆ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ನಮಗೆ ಅರುಹಿದಂತಹ ಶ್ರೀ ಎಸ್ ಜನಾರ್ದನ್ ಮರ್ವಂತೆ ಅವರಿಗೆ ಕುಂದಾಪುರ .com ಪರವಾಗಿ, ಹಾಗೆ ಇಲ್ಲಿ ಆಗಮಿಸಿರುವಂಥ ಅಭಿವೃದ್ಧಿಯ ಕನಸು ಹೊತ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಇದೀಗ ಅಭಿವೃದ್ಧಿಯ ಕನಸು ಮತ್ತು ಸವಾಲುಗಳ ಬಗ್ಗೆ ವಿಚಾರ ಮಂಡನೆಗಾಗಿ ಶ್ರೀ ಕೆ ವೆಂಕಟೇಶ್ ಕಿಣಿಯವರನ್ನು ವೇದಿಕೆ ಮುಂಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಸ್ವತಃ ಹಲವಾರು ಕನಸುಗಳನ್ನು ಬೈಂದೂರಿನ ಅಭಿವೃದ್ಧಿಯ ಬಗ್ಗೆ ಕಂಡವರು ಶ್ರೀ ಕೆ ವೆಂಕಟೇಶ್ ಕಿಣಿಯವರು. ಹೊಸ ಹೊಸ ವಿಚಾರಗಳನ್ನು ಬೈಂದೂರಿಗೆ ಪರಿಚಯಿಸಿದವರು. ಬೈಂದೂರಿನಲ್ಲಿ ಬೀಚ್ ಉತ್ಸವ, ಮಾಲ್ಗಳನ್ನು, ಹಾಗೆ ಬಹುಮಹಡಿಯ ಅಪಾರ್ಟ್ಮೆಂಟ್ಗಳಂತಹ ಅಭಿವೃದ್ಧಿಯ ಸಂಕೇತಗಳನ್ನು ಮೊದಲ ಬಾರಿಗೆ ಪರಿಚಯಿಸಿದ ಕೀರ್ತಿ ಶ್ರೀ ಕೆ ವೆಂಕಟೇಶ್ ಕಿಣಿಯವರಿಗೆ ಸಲ್ಲುತ್ತದೆ. ಅವರು ಇಲ್ಲಿಯ ಅಭಿವೃದ್ಧಿಯ ಕನಸುಗಳು ಮತಕ್ಕೆ ಮತ್ತು ಅದಕ್ಕಿರುವ ಸವಾಲುಗಳ ಬಗ್ಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ಹಿರಿಯ ರಾಜ್ಯ ಹಿರಿಯ ನಾಗರಿಕ ಪ್ರಶಸ್ತಿ ವಿಜೇತರು, ರಾಜ್ಯ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಎನ್ಸೈಕ್ಲೋಪೀಡಿಯಾ ಒಂದು ಏನೋ ಪ್ರತಿಭೆ ಇರುವ ನಮ್ಮ ಮಾರ್ಗದರ್ಶಕರಾದ ಜನಾರ್ದನ್ ಮಾಸ್ಟ್ರೇ, ಸ್ವಚ್ಛ ಬೈಂದೂರು ಸಮೃದ್ಧ ಬೈಂದೂರು ಎನ್ನುವ ಕನಸು ಹೊತ್ತ ನಮ್ಮ ನೂತನ ಶಾಸಕ ಹಾಗೂ ಇಂದಿನ ಸಭಾಧ್ಯಕ್ಷರೇ, ಹಾಗೆ ಈ ಬೈಂದೂರು ಭಾಗದ ಒಂದು ಮೌಲ್ಯಯುತ ಪತ್ರಿಕೋದ್ಯಮಕ್ಕೆ ಹೆಸರುವಾಸಿಯಾದ ಕುಂದಾಪುರ .com, ಇಂಥ ಒಂದು ಅದ್ಭುತ ಒಂದು ಕನಸು ಹೊತ್ತ ಇವತ್ತು ಕಾರ್ಯಕ್ರಮದ ಒಂದು ಪರಿಕಲ್ಪನೆ ಹೊತ್ತ ನನ್ನ ಸ್ನೇಹಿತರಾದ ಸುನೀಲ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ,
ಎಲ್ಲ ನಾಗರಿಕ ನನಗೊಂದು 6 ನಿಮಿಷದ ಸಮಯ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಅಭಿವೃದ್ಧಿ ಮತ್ತು ಸವಾಲು ಅದನ್ನು ಮುಗಿಸೋದು ದೊಡ್ಡ ಸವಾಲು ಅಂತ ಅನಿಸ್ತದೆ ಪ್ರತಿಯೊಬ್ಬರು ನಾಗರಿಕನಿಗೆ ನನ್ನ ಮನೆ ನನ್ನ ಸಮಾಜ ನನ್ನ ಗ್ರಾಮ ಪಂಚಾಯತ್ತು ನನ್ನ ತಾಲೂಕು ನನ್ನ ಜಿಲ್ಲೆ ಅಥವಾ ನನ್ನ ರಾಜ್ಯ ನನ್ನ ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಒಂದು ಕನಸು ಇದ್ದೇ ಇರ್ತದೆ ಇವತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸಬ್ಜೆಕ್ಟ್ ಅಂತ ಹೇಳಿದರೆ 2033ನಲ್ಲಿ ಬೈಂದೂರಿನ ವಿಷನ್ ಬೈಂದೂರು ಅಭಿವೃದ್ಧಿ ಹೇಗೆ ಹೊಂದಬೇಕು ಅಂತೇಳಿ ಬಂಧುಗಳು ನಮಗೆಲ್ಲ ಗೊತ್ತಿದೆ ಇವತ್ತು ನೀವು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ ಯಾವುದೇ ವಿಷಯದಲ್ಲಿ ಈಗ ಜನಧರ್ಮ ಹೇಳಿದರು ಪ್ರಪ್ರಥಮವಾಗಿ ಬರುವಂಥದ್ದು ಅಭಿವೃದ್ಧಿ ಅಂತ ಹೇಳಿದ್ರು ಉಡುಪಿ ಹಾಗಾದ ಅದೇ ಉಡುಪಿಯ ಒಂದು ಉತ್ತರ ಭಾಗ ನಾವು ಇಷ್ಟು ಹಿಂದುಳಿಲಿಕ್ಕೆ ಕಾರಣಗಳೇನು ಯಾರು ಇಷ್ಟು ತಡಿ ಕನಸು ಕಾಣಲೇ ಇಲ್ವಾ ಅಥವಾ ಕನಸನ್ನು ನೋಡಿದವರು ಅದಕ್ಕೆ ಅವರಿಗೆ ಒಂದು ಡಿಟರ್ಮಿನೇಷನ್ ಅಥವಾ ಡೆಡಿಕೇಶನ್ ಇರಲಿಲ್ವಾ ಏನೇ ಇರಲಿ ಇವತ್ತು ಖುಷಿಯ ಸಂಗತಿ ಏನಂತ ಹೇಳಿದರೆ ಒಂದು ಕನಸು ಹೊತ್ತ ಒಂದು ಯುವ ಶಾಸಕರು ನಮಗಿದ್ದಾರೆ ಅವರು ನಾಳೆ ನಾವು ಬೀದಿ ಬೀದಿ ನಿಂತು ಕೇಳ್ಬೋದು ನೀವು ಯುವಕರಿದ್ದೀರಿ ನಿಮ್ಮ ಕನಸು 30 ವರ್ಷದಲ್ಲಿ ಈಡೇರಲಿಲ್ಲ ಏನಾಗಿದೆ ಅಂತ ಕೇಳೋ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಅದಕ್ಕೆ ನಾವು ಖುಷಿ ಪಡಬೇಕು ಶಾಸಕರೇ ಅಭಿವೃದ್ಧಿ ಅಂತ ಹೇಳೋದು ನಮಗೆ ಗೊತ್ತಿದೆ ಇಲ್ಲಿ ಬೈಂದೂರಿನ ಒಂದು ಭೌಗೋಳಿಕ ಒಂದು ರಚನೆ ಏನಿದೆ ಅಂತ ಹೇಳಿದರೆ ನಾಳೆ ಏನೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ನಿಮ್ಗೆ ತರಲಿಕ್ಕೆ ಆಗೋದಿಲ್ಲ ಇಲ್ಲಿ ಇಂಡಸ್ಟ್ರಿಗಳನ್ನು ತಂದು ಕೂಡಲೇ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಇಂಡಸ್ಟ್ರಿ ತರಲಿಕ್ಕೂ ಆಗೋದಿಲ್ಲ ಯಾಕಂತ ಹೇಳಿದರೆ ನಮ್ಮದು ಒಂದು 30-40 ಕಿಲೋಮೀಟರ್ದ ಬೀಚೇ ಇದೆ ಬೀಚು ನಿಮ್ಗೆ ಗೊತ್ತಿದೆ ಬೀಚ್ ಆದ ಕೂಡಲೇ CRZ ನಾರ್ಮ್ಸು ಅದಾದ ಕೂಡಲೇ ಕೊಂಕಣ್ ರೈಲ್ವೇ ಬರುತ್ತೆ ಅದಕ್ಕಿಷ್ಟು ಬಫರ್ ಝೋನು ಅದಾದ ನಂತರ 60% ನಮ್ಮ ಜಾಗ ಏನಿದೆ ಇಕೋ ಸೆನ್ಸಿಟಿವ್ ಝೋನ್ ಮತ್ತು ಫಾರೆಸ್ಟ್ ಯಾವುದೇ ಒಂದು ಅಭಿವೃದ್ಧಿ ನೀವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾದರೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಬೋದು ನಾವು ಅಂತ ಆದರೆ ನಮ್ಮ ಒಂದು ಜಿಯೋಗ್ರಾಫಿಕಲಿ ಭೌಗೋಳಿಕವನ್ನು ನೋಡಿದಾಗ ಒಂದು ದೈವದತ್ತವಾಗಿ ನೇಚರ್ ಬ್ಲೆಸ್ಡ್ ಅಂತ ಹೇಳ್ಬೋದು ಅಂಥ ಒಂದು ಒಂದು ಪ್ರದೇಶ ಬೈಂದೂರು ಯಾವುದು ಇಲ್ಲ ಅಂತೇಳಿ ನೀವು ಎಲ್ಲದೂ ನಮ್ಮ ಹತ್ರ ಇದೆ ನಾವು ಜಗತ್ತಿಗೆ ತೋರಿಸಲೇ ಇಲ್ಲ ಮಾರ್ಕೆಟಿಂಗೇ ಮಾಡಲಿಲ್ಲ ಇವತ್ತು ಬೀಚ್ ಅಂತ ಹೇಳಿದ್ರು ಕೂಡಲೇ ನಾವು ಗೋವಾಕ್ಕೋ ಎಲ್ಲೋ ಹೋಗ್ತೇವೆ ನಮ್ಮಲ್ಲಿ ಈ ಮರವಂತ ಇರ್ಬೋದು ಒತ್ತಿನಣೆ ಇರ್ಬೋದು ಅಥವಾ ಗಂಗೆ ಬೈಲಿ ಇರ್ಬೋದು ಹೊಸೈತ್ಲಿ ಇರ್ಬೋದು ಬೀಚ್ಗಳನ್ನು ನೋಡಿ ಬನ್ನಿ ಸರ್ ನೀವು ಯಾವ ಬೀಚ್ಗೂ ಕಡಿಮೆ ಇಲ್ಲ ಅದು ನಾವು ಮಾರ್ಕೆಟಿಂಗೇ ಮಾಡಲಿಲ್ಲ ನಾವು ಮುರುಡೇಶ್ವರಕ್ಕೆ ಹೋಗ್ತೇವೆ ಇನ್ನೊಂದು ಕಡೆ ಹೋಗ್ತೇವೆ ನಾರ್ವೆ ದೇಶದ್ದು ಒಂದು ಸಂಸತ್ ಸದಸ್ಯ ಮರವಂತೆದು ಆ ಮೇಲಿನ ಪಿಕ್ಚರ್ ತೆಗೆದು ನನ್ನ ಜೀವಮಾನದ ಅತೀ ಒಂದು ಸುಂದರ ಪಿಕ್ಚರ್ ಅಂತ ಅವ ಇಡೀ ಪ್ರಪಂಚಕ್ಕೆ ತರಿಸಿದ್ದಾನೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಇವತ್ತು 25-30 ವರ್ಷದ ಹಿಂದ್ಗಡೆ ವೈಷ್ಣವದೇವಿ ಬಗ್ಗೆ ಎಷ್ಟು ಜನ ಕೇಳಿದ್ದೀರಿ ಇವತ್ತು ವೈಷ್ಣವದೇವಿ ಅಂತ ಹೇಳಿದರೆ ಎಷ್ಟು ಫೇಮಸ್ ದಿವಸಕ್ಕೆ 50,000 ಜನ ಹೋಗ್ತಾರೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ ಒಂದು ಯಾತ್ರಾ ಟೂರಿಸಮ್ ಯಾವ ಮಟ್ಟಕ್ಕೆ ಹೋಗಿದೆ ಮೂಕಾಂಬಿಕೆ 1500 ವರ್ಷದ ಇತಿಹಾಸ ಇರೋ ಒಂದು ಪ್ರಸಿದ್ಧ ದೇವಸ್ಥಾನ ಇಡೀ ಮೂಕಾಂಬಿಕೆಯಿಂದ ನಮಗೆ ಕರ್ನಾಟಕ ಸರ್ಕಾರದ ಇದು ಬೇಡ ಖಾಲಿ ಮೂಕಾಂಬಿಕೆಯಿಂದ ನಾವು ಒಂದು ಇದು ಮಾಡಿದರೆ ನಮಗೆ ಇಡೀ ಬೈಂದೂರು ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಉಂಟು ಎಲ್ಲದರಲ್ಲಿ ಇವತ್ತು ತಿರುಪತಿನಲ್ಲಿ ಏರ್ಪೋರ್ಟು ತಿರುಪತಿ TTT ಡೆವಲಪ್ಮೆಂಟ್ ಮಾಡಿ ಆವಾಗ ಮಾಡಿದ್ದು ಒಂದು 30 ವರ್ಷ ಹಿಂದ್ಗಡೆ ಸೊ ನಮಗೆ ಕನಸು ಬೇಕು ಇವತ್ತು ನಮಗೆ ಈ ಎಲ್ಲ ಭೌಗೋಳಿಕ ಹಿನ್ನೆಲೆ ನೋಡಿದಾಗ ಇಲ್ಲಿ ಟೂರಿಸಮನ್ನು ಬೇರೆ ಬೇರೆ ರೀತಿಯ ಟೂರಿಸಮ್ ಇದೆ ನಮ್ಮಲ್ಲಿ ಒಂದು ಬೀಚ್ ಟೂರಿಸಮ್ ಮಾರ್ಕೆಟಿಂಗ್ ಮಾಡ್ಬೋದು ಇಕೋ ಟೂರಿಸಮ್ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ನಾವು ಒಂದು 5 ವರ್ಷ ಹಿಂದ್ಗಡೆ ಇಂಥ ಒಂದು ಪರಿಕಲ್ಪನೆ ಈ ಥರ ಇಟ್ಕೊಂಡು ಒಂದು ಬೆಸುಗೆ ಫೌಂಡೇಶನ್ ಅಂತೇಳಿ ಮಾಡಿತ್ತು ಅದು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಮಾಡಿದ್ದಲ್ಲ ಅಥವಾ ಪ್ರಚಾರಕ್ಕೋಸ್ಕರ ಮಾಡಿದ್ದು ಅಲ್ಲ ನಮ್ಮ ಉದ್ದೇಶ ಇಷ್ಟೇ ಇತ್ತು ಜನಗಳಿಗೆ ನಮ್ಮಲ್ಲಿರುವ ಈ ಬೀಚ್ಗಳು ಅಥವಾ ನಮ್ಮಲ್ಲಿರುವ ಜಲಪಾತಗಳು ಅದನ್ನು ತೋರಿಸಬೇಕು ಜನಪ್ರತಿನಿಧಿಗಳೊಂದು ಗಮನ ಸೆಳಿಬೇಕು ತನ್ಮೂಲಕ ಸರ್ಕಾರದ ಗಮನ ಸೆಳಿಬೇಕು ಅಂತ ಒಂದು ಪರಿಕಲ್ಪನೆಯಲ್ಲಿ ಬೆಸುಗೆ ಅಂದರೆ ಒಂದು ಕೊಂಡಿ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತ ಉದ್ದೇಶದಿಂದ ಪ್ರಾರಂಭ ಮಾಡಿತ್ತು ಇವತ್ತೇನಾಯಿತು ಆ ಕನಸು ಹೊತ್ತಕ್ಕೆ ನಾವು ಇವತ್ತು ನಮ್ಮ ಪಡುವರಿ ಸೋಮೇಶ್ವರದಲ್ಲಿ 15 ಕೋಟಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಮರವಂತೆನಲ್ಲಿ 10 ಕೋಟಿ ಸ್ಯಾಂಕ್ಷನ್ ಆಗಿದೆ ಅದೇ ರೀತಿಯಲ್ಲಿ ಒಂದು ವಿಶೇಷವಾಗಿ ನಾನು ಹೇಳಬೇಕಂತ ಹೇಳಿದರೆ ನಮ್ಮ ಸಂಸದ ಸದಸ್ಯರ ಒಂದು ಪ್ರಯತ್ನದಿಂದ ಈ ಮೂಕಾಂಬಿಕೆಯಲ್ಲಿ ದೇಶದ 18 ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮು NHLML ಅಂತೇಳಿ ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಅಂತ ಪರ್ವತಮಾಲದಲ್ಲಿ ಬರ್ತದೆ 18 ರೂಪಾಯಿಗಳು ಸ್ಯಾಂಕ್ಷನ್ ಆಗಿದ್ರಲ್ಲಿ ನಮ್ಮಲ್ಲಿ ಬೈಂದೂರು ಇದು ನಮ್ಮ ಕೊಡಚಾದ್ರದ್ದು ಒಂದು ಅತಿ ಉದ್ದ 4.5 ಕಿಲೋಮೀಟರ್ ರೂಪಾಯಿ 310 ಕೋಟಿ ವೆಚ್ಚದ್ದು ಒಂದು ರೂಪಾಯಿ ಅದು DPR ಕೂಡ ಸ್ಯಾಂಕ್ಷನ್ ಇಂಪ್ಲಿಮೆಂಟ್ ಆಗಿ ಸ್ಯಾಂಕ್ಷನ್ ಆಗಿದೆ ಇಷ್ಟೆಲ್ಲ ಆಗುವಾಗ ಸವಾಲುಗಳಿಲ್ವ ನಮಗೆ ಅಭಿವೃದ್ಧಿಗಳೇ ಆಗಬೇಕಂತ ಹೇಳಿದ್ರೆ ಸವಾಲುಗಳು 1000 ಇರ್ತದೆ ಯಾವುದೇ ಒಂದು ಅಭಿವೃದ್ಧಿ
ಅಲ್ಲಿ ಅಲ್ಲಿ ಇರುವವರನ್ನು ಒಕ್ಕಲೆಬ್ಬಿಸಿಯೋ ಅಥವಾ ಪರಿಸರವನ್ನು ಹಾಳು ಮಾಡಿಕೊಂಡು ಮಾಡೋದ್ರಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ ಅದನ್ನು ಖಂಡಿತ ಅದಕ್ಕೆ ಸಮಂಜಸವೂ ಅಲ್ಲ. ಪರಿಸರವರನ್ನು ಮಿನಿಮಮ್ ಯಾವುದೇ ಒಂದು ಅಭಿವೃದ್ಧಿ ಆಗುವ ಸಣ್ಣ ಪುಟ್ಟ ಒಂದು ತೊಂದರೆ ಆಗಿ ಒಂದು ಹೈವೇ ಹೋಗುವಾಗ ಒಂದು ಸ್ವಲ್ಪ ನಾಲ್ಕು ಮರ ಹೋಗ್ತದೆ, ಒಂದು ನಾಲ್ಕು ಮನೆ ಹೋಗ್ತದೆ. ಆದರೆ ಇಡೀ ಊರೇ ಊರೇ ಹೋಗುವಂಥದ್ದು, ಜನರು ಒಕ್ಕಲೆಬ್ಬಿಸುವಂಥದ್ದು, ಅದನ್ನು ಇಟ್ಕೊಂಡು ಯಾವ ಅಭಿವೃದ್ಧಿನೂ ಮಾಡಬಾರ್ದು. ಇದು ರೂಪವಂತ ಅಂತ ಹೇಳುವಂಥದ್ದು. ಖಾಲಿ ನಿಮಗೆ ಮಿನಿಮಮ್ ಕಾಡು ಸಾಧಾರಣ ಒಂದು 10 ಮೀಟರ್ ಅಗಲದಲ್ಲಿ ಎಲ್ಲಿ ಟವರ್ ಬರ್ತದೆ ಅಲ್ಲಿ ಮಾತ್ರ ಕಾಡು ಹೋಗುವಂಥದ್ದು, ಮತ್ತೊಂದು ಮೇಂಟೆನೆನ್ಸ್ ರೋಡ್ ಹೋಗ್ತದೆ, ಮತ್ತು ಅಲ್ಲಿರುವ ವನ್ಯಜೀವಿಗಳಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಈವನ್ ಸೌಂಡ್ ಪೊಲ್ಯೂಷನ್ ಕೂಡ ಆಗೋದಿಲ್ಲ. ಅದೇ ಪರಿಕಲ್ಪನೆ ಇಟ್ಕೊಂಡು ಕೇಂದ್ರದಿಂದ ಫಾರೆಸ್ಟ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು NHLML ಇಂಥ ದುರ್ಗಮ ಪ್ರದೇಶಗಳನ್ನು ಜನರು ಹೋಗಬೇಕು. ಅಲ್ಲಿ ಪ್ರವಾಸೋದ್ಯಮದ ಜೊತೆಗೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರುವ, ಈಗ ಇವತ್ತು ನಾವು ಕೊಡಚಾದ್ರಿ ಹೋಗ್ತೇವೆ, ಸರ್ವಜ್ಞ ಪೀಠಕ್ಕೆ ಹೋಗ್ತೇವೆ, ಕೇರಳದಲ್ಲಿ ಅದು ಏನಂತ ಹೇಳಿದರೆ ಒಂದು ಹರಕೆ, ಅದು 80 ವರ್ಷದವರು ಹೋಗ್ತಾರೆ ಅಲ್ಲಿ, ಒಂದು ತಿಂಗಳ ಮಗು ಹಿಡ್ಕೊಂಡು ಹೋಗ್ತಾರೆ ಮಗು ಆದಾಗ. ಇವತ್ತಿನ ಹೆಚ್ಚಿನ ಜನರು ಕೊಡಚಾದ್ರಿ ಹೋಗಿರ್ಬೋದು, ಹೋಗುವಾಗ ಎಷ್ಟು ಒಂದು ಕಷ್ಟದಾಯಕ ಜರ್ನಿ ಅಂತ ಹೇಳಿದರೆ ಜೀಪ್ನಲ್ಲಿ ಹೋಗಬೇಕು, ಕೆಲವೊಮ್ಮೆ ಹೋದರೂ ವಾಪಸ್ ಬರ್ತಾರಂತಲ್ಲಿ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಹೋಗಬೇಕಂತ ಇಚ್ಛೆ ಪಟ್ಟವ್ರಿಗೆ ಆಗೋದಿಲ್ಲ. ಈ ರೋಪ್ಯ ಅಂತೇಳಿ ಆದರೆ ಇಡೀ ಉಡುಪಿ ಡಿಸ್ಟ್ರಿಕ್ಟಿಗೆ ಎಷ್ಟು ಪಟ್ಟು ಉದ್ಯೋಗಗಳು ಜಾಸ್ತಿ ಆಗ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ನಮ್ಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು 10,000 ಜನ ನಮ್ಮ ಕೊಲ್ಲೂರಿಗೆ ಬರ್ತಾರೆ ಡೈಲಿ. ನಾವು ಬಂದವರನ್ನು ಇವತ್ತು 1/2 ಗಂಟೆಗೆ 1 ಗಂಟೆಗೆ 3 ಗಂಟೆಗೆ ಅವರನ್ನು ಬಂದವರು ಕೂಡಲೇ ಕಳಿಸ್ತೇವೆ ಬಿಟ್ಟರೆ, ನಾವು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ತೋರಿಸಿದರೆ 2 ದಿವಸ ಇಲ್ಲಿ ಉಳಿಯೋ ರೀತಿಯಲ್ಲಿ ಮಾಡಿದರೆ, ಇಲ್ಲಿ ಬಂದಂಥವರ ಯಾಕೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲಿ ಉಳಿದ್ರೆ ಎಲ್ಲ ಪರ್ ಕ್ಯಾಪಿಟ ಇನ್ಕಮ್ ಪ್ರತಿಯೊಬ್ಬರೂ ಜಾಸ್ತಿ ಆಗುತ್ತೆ. ಒಬ್ಬ ಹಣ್ಣು ಮಾರುವನಿಂದ ಹಿಡಿದು ಒಬ್ಬ ರಿಕ್ಷಾದಿಂದ ಹಿಡಿದು ಒಬ್ಬ ಒಂದು ವ್ಯಕ್ತಿ ಮೇಲೆ ದಿವಸಕ್ಕೆ 500 ರೂಪಾಯಿ ಬೈಂದೂರು ಭಾಗದಲ್ಲಿ ನೀವು ಖರ್ಚು ಮಾಡಿದರೆ ಅಷ್ಟು ಆದಾಯ ಬೈಂದೂರಿಗೆ ಬರ್ತದೆ. ನಾವು ಅದನ್ನು ಮಾಡ್ತಾ ಇಲ್ಲ. ಈ ಥರ ಆಗಬಾರ್ದು. ಯಾಕಂತ ಹೇಳಿದರೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಅಭಿವೃದ್ಧಿಯ ಮೊದಲೇ ಅಂಬಾಸಿಡರ್ ಅಂತ ಹೇಳಿದರೆ ಅಲ್ಲಿಯ ರಿಕ್ಷಾ ಮತ್ತು ಕಾರ್ಡ್ ಫಸ್ಟ್ ಅವರಿಗೆ ಸಿಗೋದು. ಬಂದು ಇಳಿದ್ರು ಕೂಡಲೇ ಆ ರಿಕ್ಷಾದವನನ್ನು ನಾವು ಇಂಥ ಟ್ರೈನಿಂಗ್ ಪ್ರೋಗ್ರಾಮನ್ನು ಬೆಸುಗೆ ಫೌಂಡೇಶನಿಂದ ಲಾಸ್ಟ್ ಟೈಮ್ ಮಾಡಿತ್ತು ನಾವು. ಈಗ ಬೈಂದೂರಲ್ಲೇ ರೈಲ್ವೆ ನಿಲ್ದಾಣ ಆಗಿತ್ತು. ತುಂಬ ಸವಾಲುಗಳಿತ್ತು. ಯಾವುದೇ ಎಕ್ಸಿಕ್ಯೂಷನ್ ಮಾಡುವಾಗ ತುಂಬ ಸವಾಲುಗಳು ಬರ್ತದೆ, ಟೀಕೆಗಳು ಬರ್ತದೆ, ಬೇರೆ ಬೇರೆ ರೀತಿಯ ಸವಾಲುಗಳು ಬರ್ತದೆ. ಇವತ್ತು ಬೈಂದೂರು ರೈಲ್ವೆ ಸ್ಟೇಷನಲ್ಲಿ 150 ವೆಹಿಕಲ್ಗಳು 24 ಗಂಟೆ ದಿನದಲ್ಲೇ ಇರ್ತವೆ. 150 ಜನರ ಮನೆಯಲ್ಲಿ ಇವತ್ತು ಆ ಬೈಂದೂರು ರೈಲ್ವೆ ಸ್ಟೇಷನ್ ಅನ್ನ ಕೊಡ್ತಾ ಇದೆ. ಹಾಗೆ ನಾಳೆ ರೂಪೆ ಬಂದರೆ ಇನ್ನೊಂದೊಂದು ಪ್ರಾಜೆಕ್ಟ್ ಇದೆ, ನಮ್ಮ ಮಲ್ಟಿಪರ್ಪಸ್ ಹಾರ್ಬರ್ ಮತ್ತು ಮರೀನಾ ಅಂತ ಹೇಳುವಂಥದ್ದು. ಈವಾಗಲೇ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೆ 1 ಲಕ್ಷ ಯಾಚಸ್ಗಳು ಆ ಸಮುದ್ರದಲ್ಲೇ ಇರ್ತವೆ. ಅವರಿಗೆ ಒಂದು ತಂಗುದಾಣ, 7 ದಿವಸ 8 ದಿವಸ ಆದ ನಂತರ ಅವರಿಗೆ ಒಂದು ಲ್ಯಾಂಡಿಗೆ ಬಂದು ಅಲ್ಲಿ ಪಾರ್ಕ್ ಮಾಡಿ ಅಥವಾ ಫ್ಯೂಯಲ್ ಮಾಡಿಕೊಂಡು ಹೋಗುವ ಒಂದು ವ್ಯವಸ್ಥೆ. ಅಲ್ಲಿ ಹೋಟೆಲ್ಗಳು ಬರ್ತದೆ, ಇಮಿಗ್ರೇಷನ್ ಸೆಂಟರ್ ಬರ್ತದೆ, ವಿದೇಶದ ಮೂಲೆ ಮೂಲೆ ಜನ ಬಂದರು ಅಲ್ಲಿ ಬಂದು ಇಮಿಗ್ರೇಷನ್ ನಮ್ಮಲ್ಲಿ ವೀಸಾ ಆನ್ ಅರೈವಲ್ ವೀಸಾ ತಗೊಂಡು ಇಲ್ಲಿ ಮುರುಡೇಶ್ವರಕ್ಕೋ ಕೊಲ್ಲೂರಿಗೋ ಜೋಗ ಜಲಪಾತಕ್ಕೆ ಹೋಗಿ 2 ದಿವಸ ತಗೊಂಡು ಹೋಗ್ಬೋದು. ಪುನಃ ನಮ್ಮವರಿಗೆ ಉದ್ಯೋಗ ಸಿಗ್ತದೆ ಅಲ್ಲಿ. ಇದನ್ನೆಲ್ಲ ಮಾಡಬೇಕಂತ ಹೇಳಿದರೆ ಒಂದು ಸವಾಲುಗಳು ತುಂಬ ಇದೆ. ಯಾಕಂತ ಹೇಳಿದರೆ ಮೊದಲೇ ಜನರನ್ನು ದಾರಿ ತಪ್ಪಿಸುವ ಹೇಳಿಕೆಗಳು ತುಂಬ ಜನ ಕೊಡ್ತಾರೆ. ನಾನು ಹೇಳ್ತೇನೆ ಎಲ್ಲರೂ ಕೊಡ್ತಾರೆ ಅಂತ ಹೇಳುವಂಥದ್ದಲ್ಲ. ಅಭಿವೃದ್ಧಿಯ ಅದರಲ್ಲಿ ನಮಗೆ ಲಾಭ ಜಾಸ್ತಿಯೋ ನಷ್ಟ ಜಾಸ್ತಿಯೋ ಆಲೋಚನೆ ಮಾಡಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಸವಾಲುಗಳನ್ನು ಎದುರಿಸಲೇಬೇಕು ನಾವು. ಮತ್ತೊಂದು ಈ ಟೆಕ್ನಿಕಲ್ ಸವಾಲುಗಳು ಶಾಸಕರೇ, ಈಗ ನಮಗೆ ಹುಮ್ಮಸ್ಸು ಇರುತ್ತೆ, ಆದರೆ ಎಕ್ಸಿಕ್ಯೂಷನ್ಗೆ ಹೋದಾಗ ನಿಮಗೆ ಫ್ರಸ್ಟ್ರೇಷನ್ ಆಗಿ ನಿರಾಶೆನೇ ಆಗಲಿಕ್ಕೆ ಆಗ್ತದೆ. ಉದಾಹರಣೆಗೆ ಹೇಳಬೇಕಿದ್ರೆ 2021 ಇಸವಿನಲ್ಲಿ ನಮ್ಮ ಸಂಸತ್ ಸದಸ್ಯರು 15 ಕೋಟಿಯನ್ನು ಪಡುವರಿ ಸೋಮೇಶ್ವರಕ್ಕೆ, 10 ಕೋಟಿಯನ್ನು ಮರವಂತೆಗಿಟ್ಟು. ಇವತ್ತು 3 ವರ್ಷ ಆಯಿತು, ಸರ್ಕಾರ ಅವ್ರದ್ದೇ ಇತ್ತು. ಹಂತ ಹಂತದಲ್ಲಿ ನೀವು ನೆಗೆಟಿವ್ ಆಲೋಚನೆ ಇರುವ ಅಧಿಕಾರಿಗಳು ಸಿಕ್ಕಿಬಿಟ್ರೆ ನಿಮಗೆ ಭಾರಿ ಸಮಸ್ಯೆ. ಅದನ್ನು ಒಂದು ಆ DPR ಮಾಡಲಿಕ್ಕೆ ಒಂದು ಕನ್ಸಲ್ಟೆನ್ಸಿ ಫಸ್ಟ್ ಓಪನ್ ಮಾಡಬೇಕು. ಮನಸ್ಸು ಮಾಡಿದರೆ ಅಧಿಕಾರಿ 1 ತಿಂಗಳಲ್ಲಿ ಮಾಡ್ಬೋದು, ಒಂದು ಟೆಂಡರ್ ಮಾಡ್ಬೋದು. ನಮ್ಮ ಕನ್ಸಲ್ಟೆನ್ಸಿ ಮಾಡಲಿಕ್ಕೆ 6-7 ತಿಂಗಳು ಹೋಯಿತು. ಅವನು ಮತ್ತೆ ಅವನು ಖುಷಿ ಬಂದ ಕನ್ಸಲ್ಟೆಂಟ್ ಏನು ಮಾಡ್ತಾನೆ ಅಂತೇಳಿ ಅವನು ಖುಷಿ ಪಕ್ಕ ಪ್ಲ್ಯಾನ್ ಮಾಡ್ತಾನೆ, ನಮಗೆ ಪೂರಕವಾದ ಪ್ಲ್ಯಾನ್ ಮಾಡೋದಿಲ್ಲ. ಅದನ್ನು ಪುನಃ ವಾಪಸ್ ನೆಗೋಷಿಯೇಷನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ.
ಬೇಕು ಬೇಡ ಅಂತದ್ದು. ಅದ್ರ ನಂತರ ಡಿ ಪಿ ಆರ್ ಅಪ್ರೂವ್ ಮಾಡಬೇಕು. ಈ ಪ್ರೊಸೆಸ್ಗಳು ಅಧಿಕಾರಿಗಳು ಮನಸ್ಸು ಮಾಡಿದರೆ, ನಾನು ಸಾಧಾರಣ ಒಂದು 30-40 ಮೀಟಿಂಗ್ ಆಗಿದೆ ಇದೇ ಕಾರಣಕ್ಕೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, 4,000 ಸ್ಟಾರ್ಟ್ ಮಾಡ್ತೇವೆ ಅಂದ್ಕೊಂಡು ಆಗೋದಿಲ್ಲ. ಈ ಸವಾಲು ಮೇನ್, ಯಾಕಂದರೆ ನಿರಾಶೆ ಆಗಿಬಿಡುತ್ತೆ. 4 ವರ್ಷದಲ್ಲಿ ಕೂಡ ಕೆಲವೊಮ್ಮೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಉದಾಹರಣೆ ಅಂತ ಹೇಳಿದರೆ ಪಡುವರಿ ಸೋಮೇಶ್ವರ 15,00,000 ಕೋಟಿ ಅಲ್ಲಿ ಹಣ ಇದೆ, ಮರವಂತಲ್ಲಿ 10 ಕೋಟಿ ಹಣ ಇದೆ. ಏನೇನನ್ನು ಸಬೂಬು ಕೊಡುವಂಥದ್ದು? ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲಲೇಬೇಕು ನಾವು. ಯಾಕಂತ ಹೇಳಿದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಈ ವೃತ್ತಿ ಇದ್ರ ಮೇಲೆ ಹಲವಾರು ವಿಷಯಗಳಿರುವಾಗ ನೆನಪು ಹೋಗುತ್ತೆ ಅಥವಾ ಬೇರೆ ಬೇರೆ ರೀತಿಲಿ ಇರುತ್ತೆ. ಈ ಟೂರಿಸಮ್ ಅಂತ ಬೈಂದೂರಿಗೆ ನಮ್ಗೆ ಅಗತ್ಯವಾಗಿ ಬೇಕಾಗುವಂಥ ಟೂರಿಸಮ್. ಇವತ್ತು ಜಲಪಾತಗಳು ನೋಡಿನಿ, ನಮ್ಮ ಕೋಸಳಿ ಇರ್ಬೋದು, ಬೆಳಕಲ್ ತೀರ್ಥ ಇರ್ಬೋದು, ಗೋವಿಂದ ತೀರ್ಥ ಇರ್ಬೋದು, ಅರಿಶಿನ ಗುಂಡಿ ಇರ್ಬೋದು, ಇಲ್ಲಿ ಇಲ್ಲಿ ಹೋಗಬೇಕಾದ್ರೂ ಕೂಡ ಸವಾಲು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡುವುದಿಲ್ಲ, ಅಲ್ಲಿ ಪರ್ಮಿಷನ್ ತೊಗೊಳ್ಬೇಕು, ಇನ್ನೊಂದು ತೊಗೊಳ್ಬೇಕು, ಎಲ್ಲದಿದೆ. ಅದು ಕೂಡ ಅಗತ್ಯವೇ ನಮಗೆ. ಆದರೆ ಅದನ್ನು ಸರಳೀಕರಣ ಮಾಡೋದು ಹೇಗೆ? ಸಿಂಗಲ್ ವಿಂಡೋ ಮುಖಾಂತರ ಸರಳೀಕರಣ ಮಾಡೋದು ಹೇಗೆ? ಅಥವಾ ಅದನ್ನು ಪ್ರಚಾರ ಮಾಡೋದು ಹೇಗೆ? ಇವತ್ತು CRZ ನಿಯಮ ಭಾರಿ ರಿಲ್ಯಾಕ್ಸೇಷನ್ ಇದೆ, ನಿಮಗೆ ಟೆಂಪರರಿ ಶೆಡ್ ಮಾಡಿಕೊಂಡು ಇಡೀ ಇದರಲ್ಲಿ ಹೋಮ್ ಸ್ಟೇ ಮಾಡಲಿಕ್ಕೆ ಭಾರಿ ಅವಕಾಶ ಇದೆ. ಅದನ್ನು ಪ್ರಮೋಟ್ ಮಾಡೋರು ಯಾರು? ಒಂದು ಹೋಮ್ ಸ್ಟೇ ಮಾಡಿದರೆ, ಒಂದು ಮನೆಯಲ್ಲೇ ಒಂದು ರೂಮ್ ಕೊಟ್ಟರೆ ತಿಂಗಳಿಗೆ ಒಂದು 10,000-15,000 ಬಾಡಿಗೆ ಅವನಿಗೆ ಬರ್ತದೆ. ಎಲ್ಲ ದೃಶ್ಯ ಇಟ್ಕೊಂಡು ಇವತ್ತು ನಾವು ಶಾಸಕರಲ್ಲಿ ಇಷ್ಟೇ ವಿನಂತಿ ಮಾಡೋದು, ನಮಗೆ ದೊಡ್ಡ ದೊಡ್ಡ ಉದ್ಯೋಗ ಇಂಡಸ್ಟ್ರಿಗಳು ತರಲಿಕ್ಕೂ ಸಾಧ್ಯ ಇಲ್ಲ ನಮ್ಮಿಂದ. ಅಂದರೆ ಬಂದರೂ ನಮಗೆ ಅಲ್ಲಿ ಭೌಗೋಳಿಕವಾಗಿ ಜಾಗ ಕೊಡಲಿಕ್ಕೂ ಆಗೋದಿಲ್ಲ, ಇಲ್ಲಿ ಸೂಟ್ ಆಗೋದಿಲ್ಲ. ಆದರೆ ನಮಗೆ ದೈವದತ್ತವಾಗಿ ಸಿಕ್ಕ ಒಂದು ನೈಸರ್ಗಿಕವಾಗಿ ಒಂದು ಟೂರಿಸಮಿಗೆ ಅನುಕೂಲವಾದ ಪ್ರದೇಶಗಳಿದೆ, ಅದನ್ನು ಡೆವಲಪ್ ಮಾಡಿದರೆ ಡೈರೆಕ್ಟ್ ಇಂಡೈರೆಕ್ಟ್ ಬೆನಿಫಿಟ್ಸು ಸಿಕ್ಕಾಪಟ್ಟೆ ಪರ್ ಕ್ಯಾಪಿಟ ಇನ್ಕಮ್ ನಮ್ಮದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇಡೀ ಉಡುಪಿಯ ಕುಂದಾಪುರ, ಓಲ್ಡ್ ಕುಂದಾಪುರ ತಾಲೂಕಿದು ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಬೈಂದೂರಿನಲ್ಲೇ ಇದೆ. ಮರವಂತೆ ನಮಗೆ ಬರ್ತದೆ, ಕೊಲ್ಲೂರು ನಮಗೆ ಬರ್ತದೆ, ಒತ್ತಿರಣೆ ನಮ್ಗೆ ಬರ್ತದೆ, ಪಡುವರಿ ಸೋಮೇಶ್ವರ ನಮ್ಗೆ ಬರ್ತದೆ, ಕುಂದಾಪುರಕ್ಕೆ ಬರೋದೊಂದು ಕೋಡಿ ಜಿ ಇದು ಮಾತ್ರ, ನಿಮಗೇನು ಕೋಡಿ ಬೀಚ್ ಮಾತ್ರ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ ಈ ದೃಷ್ಟಿ ಇಟ್ಕೊಂಡು ನಾವು ಮಾಡಿದರೆ ಖಂಡಿತ ಒಂದು ಸಮೃದ್ಧ ಬೈಂದೂರು ಮಾಡ್ಬೋದು. ಇದಕ್ಕೆ ಸರ್ಕಾರ ಅಥವಾ ಇನ್ನೊಂದು ಬೇರೆ ಬೇರೆ ಸಾರ್ವಜನಿಕರು ಎಲ್ಲರೂ ಸೇರಿಕೊಳ್ಬೇಕು. ಯಾಕಂದರೆ ನನಗೆ ಕನಸಿರಬೇಕು, ಒಂದು 10 ವರ್ಷ ಬಿಟ್ಟು ನಾನು ಬೈಂದೂರು ಹೇಗಿರಬೇಕು ಅಂತೇಳಿ. ಅಟ್ಲೀಸ್ಟ್ ನನ್ನ ಬೀಚ್ ಆದರೂ ಇದಾಗುತ್ತಾ? ಬೀಚ್ನಲ್ಲಿ ನಾನೇ ಆದರೂ ಒಂದು ಕೊಡುಗೆ ಕೊಡ್ಬೋದಾ? ನಾನೊಂದು ಹೋಮ್ ಸ್ಟೇ ಮಾಡ್ಬೋದಾ? ಎಲ್ಲ ಉದ್ಯಮಿಗೆ ಎಲ್ಲರೂ ಲಾಭ ಆಗುತ್ತೆ ಅಂತ ಹೇಳಿಲ್ಲ, ಒಂದು ಕೊಡುಗೆ ಅದು. ನಮ್ಮ ನೋಡಿ ಇನ್ನು 4 ಜನ ಮಾಡ್ತಾರೆ, ಬರೋರಿಗೆ ನಾವು ಒಳ್ಳೆ ಒಂದು ಅತಿಥಿ ದೇವೋಭವ ರೀತಿಯಲ್ಲಿ ಒಂದು ಸೇವೆ ಕೊಡ್ಬೋದಾ? ಈ ಎಲ್ಲ ಪರಿಕಲ್ಪನೆ ಇಟ್ಕೊಂಡು ಮಾಡಿದರೆ ಬೈಂದೂರನ್ನು ನಾವು ಚಿನ್ನದ ಬೈಂದೂರು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಮ್ಮ ಶಾಸಕರಿಗೆ ಉತ್ಸಾಹ ಇದೆ, ಖಂಡಿತ ಅವರು ಮಾಡೇ ಮಾಡ್ತಾರಂತ ಹೇಳಿ ಒಂದು ಭರವಸೆಯಲ್ಲಿ ಒಂದು ಅವಕಾಶ ಕೊಟ್ಟ ನಮ್ಮ kundapura.com ಅವರಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇತ್ತ CRZ, ಅತ್ತ ಕಸ್ತೂರಿ ರಂಗನ್, ಮಧ್ಯದಲ್ಲಿ ರೈಲ್ವೆ, ಹೈವೇ ಮತ್ತು ಉಪ್ಪು ನೀರು, ಈ ಎಲ್ಲ ಸವಾಲುಗಳನ್ನೇ ಸೋಪಾನವಾಗಿರಿಸಿಕೊಂಡು ಬೈಂದೂರಿನ ಅಭಿವೃದ್ಧಿಯನ್ನು ಹೇಗೆ ಮಾಡುವುದು ಎನ್ನುವುದರ ಬಗ್ಗೆ ತಮ್ಮ ಕನಸುಗಳು ಮತ್ತು ಅದಕ್ಕಿರುವ ಸವಾಲುಗಳನ್ನು ವಿಚಾರವಾಗಿ ಮಂಡಿಸಿರುವಂಥ ಶ್ರೀ ಕೆ ವೆಂಕಟೇಶ್ ಕಿಣಿ ಅವರಿಗೆ kundapura.com ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಇದುವರೆಗಿನ ಬೈಂದೂರಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾಲುದಾರಿಕೆ ಮತ್ತು ತಮ್ಮ ಯಶೋಗಾಥೆಯನ್ನು ಬೈಂದೂರಿನ ನಾಗರಿಕರು ಗಮನಿಸಿದ್ದಾರೆ. ಮುಂದೆ ಕೂಡ ನಿಮ್ಮ ಯೋಜನೆಗಳನ್ನು ಬೈಂದೂರಿನ ಅಭಿವೃದ್ಧಿಗೆ ಅಳವಡಿಸಿ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೀಗ ಸಭಾಧ್ಯಕ್ಷರ ಮಾತಿಗಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೂತನ ಶಾಸಕರಾದಂಥ ಸುಂದರ ಬೈಂದೂರು ಸಮೃದ್ಧ ಬೈಂದೂರು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಕೆಲಸಕ್ಕೆ ನಿಂತಹ ಶ್ರೀ ಗುರುರಾಜ್ ಗಂಟಿಹೊಳೆ ಅವರನ್ನು ಆತ್ಮೀಯವಾಗಿ ವೇದಿಕೆ ಮುಂಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಮೃದ್ಧ ಬೈಂದೂರಿನ ವಿಷಯ ಆರಂಭ ಮಾಡಿ ಇವತ್ತಿಗ ವಿಷನ್ 2033 ಅನ್ನುವ ಸಬ್ಜೆಕ್ಟ್ ಆಗುವಲ್ಲಿಯವರೆಗೆ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಚುನಾವಣೆಗಿಂತ ಮೊದಲಿನ ಒಂದು ತಿಂಗಳ ವಿಷಯ, ಚುನಾವಣೆ ನಂತರದ ಒಂದು ತಿಂಗಳಿದ್ದ ವಿಷಯ, ಅದರ ಹಂತದಲ್ಲಿ ಒಂದಷ್ಟು ಚರ್ಚೆಗಳಾಗಿತ್ತು. ಇವತ್ತಿನ ಈ ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಸುನೀಲ್ರು kundapura.com, ಒಂದು ಸರಿಯಾದ ಒಂದು ಕುಂದಾಪುರದ ಸ್ವರ ಅದು, ಕುಂದಾಪುರದ ವಾಯ್ಸ್. ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಾಗ ನನಗೂ ಖುಷಿಪಟ್ಟದ್ದು ಏನು ಕೇಳಿದರೆ, ನನಗೆ ಯಾವಾಗಲೂ ವೇದಿಕೆಗಳು ಸಿಕ್ಕಾಗ ಕೇಳಲಿಕ್ಕೆ ಹೆಚ್ಚಿರೋದು, ನನಗೆ ಸುಮಾರು ಜನರ ವಿಷಯ ಕೇಳಬೇಕು, ನಾನು ಹೇಳೋದು ಹೇಳಿಯಾಗಿದೆ ಸಮೃದ್ಧ ಬೈಂದೂರು ಮಾಡ್ತೇನೆ ಅಂತ. ಎಲ್ಲರ ಸಲಹೆಗಳು,
ಒಂದಷ್ಟು ಸಜೆಷನ್ಗಳು ಅದನ್ನು ಕೇಳಲಿಕ್ಕಿರೋದು. ಅದಕ್ಕೊಂದು ವೇದಿಕೆ ಮಾಡಿದ್ದಕ್ಕೆ ತುಂಬ ಖುಷಿಪಟ್ಟಿದ್ದೇನೆ. ಅದರಲ್ಲಿ ನಮ್ಮ ಜನಾರ್ದನ್ ಮಾಸ್ಟ್ರು, ನಾನು ಈಗಾಗಲೇ ಸಮೃದ್ಧ ಬೈಂದೂರಿನ ಸಮಿತಿ ಮಾಡ್ತಾ ಇದ್ದಾಗಲೇ ಮಹಾಶ್ರೀಗೆ ಮಾಹಿತಿ ಕೊಟ್ಟಿದ್ದೆ, ಸರ್ ನಾವು ಒಂದಷ್ಟು ಹಿರಿಯರನ್ನ ಸೇರಿಸ್ಕೊಂಡು ಒಂದು ಸಮಿತಿ ಮಾಡ್ತಾ ಇದ್ದೇವೆ. ಸುನೀಲ್ ಒಂದೇ ಎತ್ತಿದ ಪ್ರಶ್ನೆ, 10 ವರ್ಷಕ್ಕೆ ಒಬ್ಬರೇ ಎಮ್ ಎಲ್ ಎ ಇರ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ಅದನ್ನು ಮನಸ್ಸಿನಲ್ಲಿ ಒಂದು ಉತ್ತರ ತತ್ಕೊಂಡೆ. ಸುನೀಲ್ ಹೀಗೆ ಇಟ್ಕೋಬೋದು, ಎಮ್ ಎಲ್ ಎ 1, ಎಮ್ ಎಲ್ ಎ 2 ಇರ್ಬೋದು. ನಾವು ಮೋದಿ 1 ಮೋದಿ 2 ಇಟ್ಕೋತೇವಲ್ಲ, ಅದರಲ್ಲಿ ನಿಮಗೆ ವಿಷನ್ ಇರ್ತದೆ. ಎಮ್ ಎಲ್ ಎ ಯಾರೋ ಒಬ್ಬರು ಇರ್ತಾರೆ, ಯಾರೋ ಒಬ್ಬರು ಇದ್ದೇ ಇರ್ತಾರೆ. ವಿಷನ್ ಇಡುವುದು ನಾವು, ಅದನ್ನು ತೊಗೊಂಡು ಹೋಗೋದು ಅಂತೇಳಿ ಸಮೃದ್ಧ ಬೈಂದೂರಿನ ಕಲ್ಪನೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ನಮ್ಮ ಕ್ಷೇತ್ರ ಅನ್ನುವಂಥದ್ದು ಏನಾಗಬೇಕು ಅಂತ ಇಟ್ಕೊಂಡಾಗ, ಆ ಸಮಿತಿ ಮಾಡಲಿಕ್ಕೆ ಹೊರಟಾಗ ಹಿಂದಿನ ಶಾಸಕರುಗಳು, ರಿಟೈರ್ಡ್ ನಮ್ಮಲ್ಲಿರುವಂಥ ಮಾಸ್ಟರ್ಗಳು, ಪ್ರಿನ್ಸಿಪಾಲ್ರುಗಳು ಎಲ್ಲರದ್ದು ಬೇಕು, ಯಾಕಂದರೆ ಅವರವ್ರ ಅನುಭವ ಇಲ್ಲದೆ ನಾವು ಓಡಲಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಮಗೆ ಮುಂಚೂಣಿಯಲ್ಲಿ ಮಾಸ್ಟರ್ ನಿಂತು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಂಡಿದ್ದೇನೆ ಅವ್ರ ಹತ್ರ. ಅವರು ನನಗೆ ಆ ಧೈರ್ಯ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ನಮ್ಮ ಜೊತೆಗಿರುವಂಥ ಕಿಣಿಯವರು ನಮಗೆ ಹಿಂದೊಮ್ಮೆ ಹೇಳಿದ್ದೆ, ದಕ್ಷಿಣ ಕನ್ನಡದಲ್ಲಿ, ಬೆಂಗಳೂರಿನಲ್ಲಿ, ಮಂಗಳೂರು ಉಡುಪಿ ಸಿಟಿಯಲ್ಲಿ ಒಂದು ಏನೋ ಒಂದು ಮಾಡ್ತೇವಂತಾಗುವಾಗ ಅಲ್ಲಿನ ವಾತಾವರಣ ಬೇರೆ, ಬೈಂದೂರಿನಂಥ ಊರಿನಲ್ಲಿ ನಿಂತ್ಕೊಂಡು ಇನ್ನೇನೋ ಒಂದು ಇನ್ನೋವೇಟಿವ್ ಐಡಿಯಾ ತಂದುಕೊಂಡು ಇಲ್ಲಿ ಮಾಡ್ತೇವಂತ ಹೊರಟ್ರೆ ಇಲ್ಲಿನ ವಾತಾವರಣವೇ ಬೇರೆ. ಹೇಳಿ ಕೇಳಿ ಆ ಭೌಗೋಳಿಕ ವಿಷಯವನ್ನು ಹೇಳಿದರು, ಈಚೆ ಸಿ ಆರ್ ಝಡ್, ಆಚೆ ಕಸ್ತೂರಿ ರಂಗನ್, ಅವರಿಬ್ಬರು ಕೋಲು ಹಿಡ್ಕೊಂಡೇ ನಿಂತ್ಕೋತಾರೆ, ಈಚೆ ಬರಬೇಡಿ ಆಚೆ ಬರಬೇಡಿ ಅಂತ, ಅದ್ರ ಮಧ್ಯದಲ್ಲಿ ನಾವು ಆಟ ಆಡಬೇಕೀಗ. ಸೊ ಅಂಥದ್ರ ನಡುವೆಯೂ ಒಂದಷ್ಟು ವಿಷನರಿ ಐಡಿಯಾಸನ್ನು ಬೈಂದೂರಿನಲ್ಲಿ ತಂದುಕೊಟ್ಟು ಇಂಥವಷ್ಟು ಯೋಚನೆಗಳನ್ನ ಹೇಳದಂಥ ಕಿಣಿಯವರು ನಮ್ಮ ಜೊತೆಗಿದ್ದಾರೆ. ಎದುರುಗಡೆ ಸಮಾಜದ ತುಂಬ ಹಿರಿಯರಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಮುಂದೆ ಈ ಸಮಾಜ ನಂದು, ಈ ದೇಶ ನಂದು, ಈ ಕನಸು ನಂದು ಅಂತೇಳಿ ಹೇಳುವಂಥ ವಿದ್ಯಾರ್ಥಿಗಳಿದ್ದಾರೆ. ಈಗಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ನಂತರ ಸಂವಾದ ಇದೆ ಅಂತ ಹೇಳಿದ್ದಾರೆ, ಆಗ ನಿಮ್ಮ ಸಲಹೆ ಹೆಚ್ಚು ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಈ ಕಾರ್ಯಕ್ರಮದ ಈ ಹಂತದಲ್ಲಿ ನಾನು ಹೇಳುವುದಿಷ್ಟೇ, ಒಂದು ಕನಸನ್ನು ನನ್ನ ಎದುರಲ್ಲಿ ಹೇಳ್ಬೋದು ಅಂತ ನಿಮಗನ್ನಿಸ್ತಲ್ಲ, ಒಂದು ಹೀಗೀಗೆ ಮಾಡ್ಬೋದು ಮಾರ ಬೈಂದೂರಲ್ಲಿ, ಅಷ್ಟಕ್ಕೆ ನಾನು ಖುಷಿಪಡ್ತೇನೆ. ಇಲ್ಲದೇ ಇದ್ದರೆ ನಾವೆಲ್ಲರೂ ಯಾವ ವಾತಾವರಣದಲ್ಲಿ ಇದ್ದೇವೆ ಅಂತೇಳಿ ಹೇಳಿದರೆ, ಇದೆಲ್ಲ ನಮ್ಮಲ್ಲಿ ಆತಿಲ್ಯ, ಅಲ್ಲಿಂದ ಶುರುವಾಗೋದು ನಮ್ಮ ಮಾತು, ಇದೆಲ್ಲ ನಮ್ಮೂರಿಗೆಲ್ಲ ಕಷ್ಟ ಅನ್ನುವಂಥ ಶಬ್ದದಿಂದ ಶುರುವಾಗೋದು. ಅದರಿಂದ ಶುರು ಮಾಡಿ ಇಲ್ಲ ನಮಗಿದೆಲ್ಲ ಇಷ್ಟ, ಅಥವಾ ನಮ್ಮೂರಲ್ಲಿ ಇದೆಲ್ಲ ಯಾಕೆ ಆಗೋದಿಲ್ಲ ಅಂತಲ್ಲಿಯವರೆಗೆ ಸಾಗುವವರೆಗಿನ ಚರ್ಚೆಗಳು, ಸಂವಾದಗಳು ಅದು ನಡೀತಾ ಇದೆ ಅಂತೇಳಿ ಹೇಳಿದರೆ, ಎಲ್ಲಿಯೋ ನಿಮಗೆ ವಿಶ್ವಾಸ ಇದೆ ಇಲ್ಲ ಬೈಂದೂರಲ್ಲಿ ಒಂದಷ್ಟು ಏನೋ ಮಾಡ್ಬೋದು, ಬೈಂದೂರಲ್ಲಿ ಏನೋ ಒಂದಷ್ಟು ಆಗಬೇಕು ಅನ್ನುವ ವಿಷನ್ನು ನಿಮಗಿದ್ದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಅದಕ್ಕೆ ವೇದಿಕೆ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಯಾವಾಗಲೂ ಒಂದು ಊರಿನ ವಿಷನನ್ನು ಹಿಡ್ಕೊಂಡು ಹೊರಡುವಾಗ ತುಂಬ ಸರ್ತಿ ಬಿಸ್ನೆಸ್ ಲ್ಯಾಂಗ್ವೇಜೇ ಬರ್ತದೆ, ಯಾರು ಆಧ್ಯಾತ್ಮ ಲ್ಯಾಂಗ್ವೇಜ್ ಅಭಿವೃದ್ಧಿ ವಿಷಯದಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಅದು ಇರಲೇಬೇಕಾಗ್ತದೆ. ಹೇಗೆ ಕೇಳಿದರೆ ಈ ಸ್ವಾಟ್ ಅನಾಲಿಸಿಸ್ ಅಂತೇಳಿ ಹೇಳಿ ಬಿಸ್ನೆಸ್ನಲ್ಲಿ ಯಾವಾಗಲೂ ಹೇಳ್ತಾರೆ, ಹೋಗಿ ಒಂದು ಇಂಡಸ್ಟ್ರಿಯನ್ನು ನಾಳೆ ಏನು ಮಾಡಬೇಕು ಅಂತೇಳಿ ಹೇಳಿದರೆ ಇವತ್ತಿನ ಒಂದು ಸ್ವಾಟ್ ಅನಾಲಿಸಿಸ್ ತೆಗೆಯೋದು, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಇದಕ್ಕಿರುವ ಅಪಾರ್ಚುನಿಟಿ ಏನು, ಇದಕ್ಕಿರುವ ಥ್ರೆಟ್ ಏನು, ಅಪಾಯಗಳೇನು ಅಂತೇಳಿ ಹೇಳಿ ನಾವು ಬೈಂದೂರಿದ್ದು ಸ್ವಾಟ್ ಅನಾಲಿಸಿಸ್ ತೆಗೆದು ಹಿಡ್ಕೊಂಡಾಗ ಅಲ್ಲಿಗೆ ಆರಂಭ ಆಗ್ತದೆ. ನಮಗಿರುವ ಸ್ಟ್ರೆಂತ್ ಏನು, ನಮಗೆ ಇರುವ ವೀಕ್ನೆಸ್ಗಳೇನು, ನಮಗೆ ಮೀನ್ಸ್ ಬೈಂದೂರು ಕ್ಷೇತ್ರ, ಬೈಂದೂರಿನ ಜನ, ನಮಗಿರುವ ಅಪಾರ್ಚುನಿಟಿ ಏನು, ಅದನ್ನು ತುಂಬ ಕಿಣಿಯವರು ಹೆಚ್ಚಾಗಿ ಹೇಳ್ತಾ ಇದ್ದರು. ನಮಗೆ ನೇಚರ್ ಬ್ಲೆಸ್ಡ್ ಒಂದಷ್ಟು ಸಿಸ್ಟಮೇ ನಮಗೆ ದೊಡ್ಡ ಅಪಾರ್ಚುನಿಟಿ ಅನ್ನೋಂಥದ್ದು, ನಮಗೆ ನಮ್ಮದೇ ಆದ ಒಂದಷ್ಟು ಥ್ರೆಟ್ಗಳಿದೆ. ಸೊ ಇದನ್ನೆಲ್ಲ ಹಿಡ್ಕೊಂಡು ಈ ವೇದಿಕೆ ಅನ್ನುವಂಥದ್ದು, ಅದು ಸಮೃದ್ಧ ಬೈಂದೂರು ಇರಲಿ, ವಿಷನ್ 2033 ಇರಲಿ, ಇಲ್ಲಿಂದ ಆ ವಿಷಯಗಳ ಚರ್ಚೆ ಆರಂಭ ಆಗಲಿ ಅಂತ ಅಂದ್ಕೋತೇನೆ. ನಾನು ನಿಮ್ಮ ಕನಸುಗಳಿಗೆ ಎಲ್ಲಿಯೋ ಒಂದು ಕಡೆ ಬುಟ್ಟಿ, ನಾನು ನೀವು ತಂದು 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 ಕನಸುಗಳನ್ನು ನನ್ನ ಹತ್ರ ಹೇಳ್ಬೋದು, ನಾನು ನಿಮ್ಮ ಕನಸುಗಳಿಗೆ ಬಂಡಿ, ನಾನು ಅದನ್ನು ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗ್ಬೇಕು, ಅಲ್ಲಿಂದ ಇಲ್ಲಿ ತೊಗೊಂಡೋಗ್ಬೇಕು, ಅದನ್ನು ಇವ್ರಿಗೆ ಬಂದು ಹೇಳಬೇಕು, ಇಲ್ಲಿಂದ ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು ಅನ್ನೋದಕ್ಕೆ, ನಾನು ನಿಮ್ಮ ಕನಸುಗಳಿಗೆ ತೋಟ, ನಾನು ಅದನ್ನೆಲ್ಲವನ್ನು ಒಂದು ಕಡೆಯಲ್ಲಿ ಕೂರಿಸಿ ನಿಲ್ಲಿಸಿ ಬೆಳೆಸುವಂಥ ವಿಷಯ ನಾನು. ಹಾಗಾಗಿ ಎಲ್ಲಿಯೋ ಒಂದು ಕಡೆಯಲ್ಲಿ ಬೈಂದೂರಿನಂಥ ಕ್ಷೇತ್ರದಲ್ಲಿ ನನ್ನಂಥವನ್ನೊಬ್ಬನಿಗೆ ಜನರು ಪ್ರೀತಿಯಿಂದ ಆಶೀರ್ವಾದ ಮಾಡಿದರು ಅಂತೇಳಿ ಹೇಳಿದರೆ ಒಂದು ವಿಶ್ವಾಸ ಇಟ್ಟರು. ಸೊ ನಾನೀಗ ವಿಶ್ವಾಸ ಕೊಡೋದು, ಈ ವಿಷನ್ ಏನಿದೆ, ಈ ದೂರದೃಷ್ಟಿ ಏನಿದೆ, ಅದಕ್ಕೆ ಏನು ಚರ್ಚೆ ಆಗಬೇಕು, ಏನೆಲ್ಲ ಆಗಬೇಕು ಅನ್ನುವ ಎಲ್ಲ ಚರ್ಚೆಗಳನ್ನು ಆರಂಭ ಮಾಡ್ತಾ ಹೋಗುವ. ನಾನು ಹೇಳಿದಂಥ ಸಮೃದ್ಧ ಬೈಂದೂರಿಗೆ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ಸೇರಿಸಿಬಿಟ್ಟಿದ್ದೇನೆ.
ನನ್ನ ಮನಸ್ಸಿನಲ್ಲಿ ಅದೆಲ್ಲವೂ ಸೇರ್ಕೊಂಡು ಬಿಡ್ತದೆ ಅಂತೇಳಿ ಹೇಳಿ ಅದನ್ನು ವಾಪಸ್ ನೆನಪು ಮಾಡ್ತೇನೆ. ನನ್ನ ಮನಸ್ಸಿನಲ್ಲಿರುವ ಸಮೃದ್ಧ ಬೈಂದೂರಿ ಏನು ಅಂತೇಳಿ ಕೇಳಿದರೆ, ಮಕ್ಕಳು ವಿದೇಶದಲ್ಲೆಲ್ಲೋ ಸೆಟ್ಲ್ ಆಗ್ತಾರೆ ಒಳ್ಳೆ ಎಜುಕೇಷನ್ ಸಿಕ್ಕಿದ ತಕ್ಷಣ, ಆರ್ಥಿಕತೆ ಆ ಮನೆಯಲ್ಲಿ ಸಮಸ್ಯೆ ಇರುವುದಿಲ್ಲ. ಆದರೆ ಅವರೊಂದಷ್ಟು ಸಮಯ ಹೋದ ತಕ್ಷಣ ಅವ್ರು ಕೇಳ್ತಾರೆ ಅಪ್ಪ ಅಮ್ಮನಿಗೆ, ಒಂದು ನೀವು ಫಾರಿನ್ನಿಗೆ ಬಂದುಬಿಡಿ ಅಥವಾ ಬೆಂಗಳೂರಿಗೆ ಬಂದುಬಿಡಿ ಅಥವಾ ಇನ್ಯಾವುದೋ ಸಿಟಿಯಲ್ಲಿದ್ದಾರೆ ಅಲ್ಲಿಗೆ ಬಂದುಬಿಡಿ. ವಿಷಯ ಅಂತ ಕೇಳಿದರೆ ಊರಲ್ಲಿ ಅಂದರೆ ಬೈಂದೂರಿನಲ್ಲಿ ಇರಲಿಕ್ಕೆ ಸರಿಯಾದ ಒಂದು ಕರೆಂಟೋ ಇಂಟರ್ನೆಟ್ಟೋ ಒಂದು ರಸ್ತೆಯೋ ಒಂದು ಫೆಸಿಲಿಟಿಯೋ ಇರುವುದಿಲ್ಲ. ಅದಾದ ತಕ್ಷಣ ನಾವು ಹೇಗೆ ಊರಲ್ಲಿರೋದು? ಇರಬೇಕಂತಿದೆ, ಆಯಿತು ವರ್ಕ್ ಫ್ರಮ್ ಹೋಮ್ ಮಾಡುವ ಅಂತಲ್ಲಿ ಹೇಳಿದರೆ ಇಂಟರ್ನೆಟ್ ಸರಿಯಾಗೋದಿಲ್ಲ, ಸರಿಯಾದ ವೋಲ್ಟೇಜ್ ಸಿಗೋದಿಲ್ಲ, ಎಲ್ಲವನ್ನು ಮಾಡಿಕೊಂಡು ಊರಲ್ಲಿ ಇರಬೇಕು ಅಂತಲ್ಲಿ ಹೇಳಿದರೆ ಇದೆಲ್ಲವೂ ಇರಬೇಕು. ಅದು ಹೇಳುವಾಗ ಮಾಸ್ಟರ್ ಹೇಳಿದಾಗೆ ಹೊಸ ಶಾಸಕರು ಅಥವಾ ಯಾರು ಬೇಕಿದ್ದಿರಲಿ ಬಂದ ತಕ್ಷಣ ಮೂಲಭೂತ ವಿಷಯಗಳೇ, ಮೂಲಭೂತ ಸೌಕರ್ಯದ ವಿಷಯಗಳು ಬರ್ತದೆ. ಮತ್ತು ಅದು ಕೇಳೋದು ಸರಿ ಇದೆ, ಇಲ್ಲೊಂದು ರಸ್ತೆ ಆಗಬೇಕು, ಇಲ್ಲೊಂದು ಡ್ಯಾಮ್ ಆಗಬೇಕು, ಇಲ್ಲೊಂದು ಇನ್ನೇನೋ ಒಂದು ವ್ಯವಸ್ಥೆ ಬೇಕು ಅಂತ ಹೇಳುವಂಥದ್ದು ಇದೆ. ಆದರೆ ಅದರ ಮುಂದಿನ ಭಾಗ ಅನ್ನುವಂಥದ್ದು ಹೇಗಿರಬೇಕು ಅದನ್ನು ವಿಷನ್ ಆಗಿ ಇಟ್ಟುಕೊಳ್ಳುವ, ಇದು ಅವಶ್ಯಕತೆಗಳು. ಇದನ್ನು ಮಾಡುವ, ಹೋರಾಟ ಮಾಡುವ, ಮಾಡ್ತಾ ಇದ್ದೇವೆ. ಒಂದಷ್ಟು ರಸ್ತೆಗಳಾಗಿದೆ, ಒಂದಷ್ಟು ಬ್ರಿಡ್ಜ್ಗಳಾಗಿದೆ, ಒಂದಷ್ಟು ಬೇರೆ 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 ಚಟುವಟಿಕೆಗಳಾಗಿದೆ. ಆದರೆ ಈ ವಿಷನ್ಗೆ ಸಂಬಂಧಪಟ್ಟಂತೆ ಹೇಗೆ ಮಾಡಬೇಕು ಅನ್ನುವ ಚರ್ಚೆಯನ್ನು ಇಲ್ಲಿಂದ ಆರಂಭ ಮಾಡಿಕೊಂಡು ಹೇಗೆ ಕುಂದಾಪುರ .com ಬೆಳೀತಾ 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 ಈ ಹಂತಕ್ಕೆ ಬಂದು ಒಂದು ದೊಡ್ಡ ವೇದಿಕೆ ಆಯಿತು. ಆ ಕನಸು ಅವತ್ತಿದ್ದಾಗ ಅದು ಬರೀ ಕನಸೇ ಆಗಿತ್ತೇನು. ಸುನಿಲ್ ಆರಂಭ ಮಾಡುವಾಗ ಸುನಿಲ್ ಜೊತೆಗೆ ಪ್ಯಾರಲಲ್ಲಿ ಸ್ಟಾರ್ಟ್ ಮಾಡಿದ ಎರಡು ಮೂರು ವೇದಿಕೆಗಳು ಇತ್ತು ಅಲ್ವಾ, ಇನ್ನೊಂದಷ್ಟುಗಳು ಇತ್ತು. ಅದನ್ನು ಎಕ್ಸಿಕ್ಯೂಷನ್ ಮಾಡಲು ಒಂದಷ್ಟು ಕಷ್ಟಗಳಾಗಿ ಯಾವುದ್ಯಾವುದು ಹೋಗಿರ್ಬೋದು. ಆದರೆ ಸುನಿಲ್, ಕುಂದಾಪುರ .com ಎರಡು ಈ ಹಂತಕ್ಕೆ ಬೆಳೆದಿದೆ. ಇದು ಒಂದು ಬೈಂದೂರಿನ ವಿಷನ್ನೇ. ಮುಂದೆ ಇನ್ನೇನು ಆಗಬೇಕು? ಇಂಥ ಒಂದು ಸ್ಟುಡಿಯೋ ಸೆಟ್ಟಿಂಗ್ ಮಾಡಿ ನಾವೆಲ್ಲ ಬೆಂಗಳೂರಿನಲ್ಲಿ ಟಿ ವಿ ಚಾನಲಲ್ಲಿ ನೋಡೋದಲ್ವ, ಬೈಂದೂರಲ್ಲಿ ಮಾಡಲಿಕ್ಕೆ ಸುನಿಲಿಗೆ ಎಷ್ಟು ಧೈರ್ಯ ಬೇಕು, ಎಷ್ಟು ವಿಶ್ವಾಸ ಬೇಕು. ಸೊ ಇಂಥ ಒಂದು ಕಾರ್ಯಕ್ರಮ ಇಲ್ಲಾಗಿದೆ, ಇಲ್ಲಿಂದ ಈ ಚರ್ಚೆ ಆರಂಭ ಆಗಿದೆ, ಹಿರಿಯರ ಮಾರ್ಗದರ್ಶನ ಸಿಕ್ಕಿದೆ, ಅವಕಾಶಗಳನ್ನು ನಿಮ್ಮ ಎದುರಿಗಿಟ್ಟಿದ್ದೇವೆ. ನನ್ನ ಪ್ರಕಾರ ಸುನಿಲ್ ಹೇಳಿದ ವಿಷಯ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೊದಲನೇ ಕಾರ್ಯಕ್ರಮದ ವೇದಿಕೆಯಲ್ಲಿ ನನಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಇರುವಂಥದ್ದು. ಹಾಗಾಗಿ ಮುಂದಿನ ಕಾರ್ಯಕ್ರಮ ಸಂವಾದದಲ್ಲಿ ಏನಿದೆ ಅಲ್ಲೂ ನಾನು ಹೆಚ್ಚು ವಿಷಯಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ಜತೆಯಾಗಿ ಸಾಗೋಣ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಏನೇನು ಆಗಬೇಕು, ಅದು ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಬ್ಜೆಕ್ಟ್ ಇರಲಿ, ಟೂರಿಸಮ್ ಇದಿರಲಿ, ಇನ್ಯಾವುದೇ ವಿಷಯಗಳಲ್ಲಿ ಪ್ರತಿ ವೇದಿಕೆಯಲ್ಲೂ ಅದಕ್ಕೆ ಬೇಕಾದ ವಿಷಯಗಳು, ಚರ್ಚೆ, ಅದಕ್ಕೆ ಬೇಕಾದ ಒಂದಷ್ಟು ಸಂಘ ಸಂಸ್ಥೆಗಳ ಸಹಕಾರ ಎಲ್ಲವನ್ನು ಇಟ್ಟುಕೊಂಡು ವಿಷನ್ 2033 ಇವತ್ತಿಂದ ಆರಂಭ ಆಗಿದೆ. ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದ ನಮಗೆಲ್ರಿಗೂ ಇರಲಿ. ನಾವು ಹಿಡಿದ ಕೆಲಸ ಸಕ್ಸಸ್ ಆಗಲಿ, ಬೆಳೀತಾ ಹೋಗಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವು. ಸಭಾಧ್ಯಕ್ಷತೆಯನ್ನು ವಹಿಸಿ ಈ ಉದ್ಘಾಟನಾ ಸಮಾರಂಭವನ್ನು ಇದುವರೆಗೆ ಮುನ್ನಡೆಸಿಕೊಟ್ಟಿದ್ದೀರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕುಂದಾಪುರ .com ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೀವಿ. ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರಿಗೆ ಇವತ್ತಿನ ಕಾರ್ಯಕ್ರಮ ಮನದಲ್ಲಿ ಮತ್ತು ಮನೆಯಲ್ಲಿ ಸ್ಮರಣೀಯವಾಗಿರುವ ಸಲುವಾಗಿ ಸ್ಮರಣಿಕೆಯನ್ನು ನೀಡುವುದರ ಜೊತೆಗೆ ಪ್ರೀತಿಯ ಸಂಕೇತವಾದಂಥ ಕೆಂಪು ಗುಲಾಬಿಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕುಂದಾಪುರ .com ಪ್ರವರ್ತಕರಾದಂಥ ಸುನಿಲ್ ಬೈಂದೂರು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎಸ್ ಜನಾರ್ದನ್ ಮರವಂತಿ ಅವರಿಗೆ ಥ್ಯಾಂಕ್ ಯು ಸರ್. ಕಿಣಿಯವರಿಗೆ ಥ್ಯಾಂಕ್ ಯು ಸರ್. ಮಾನ್ಯ ಶಾಸಕರಿಗೆ ಥ್ಯಾಂಕ್ ಯು ಸರ್. ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಸಭಿಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಆನ್ಲೈನ್ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಕುಂದಾಪುರ .com ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ನಾವು ಸಂವಾದ ಕಾರ್ಯಕ್ರಮ ಮಾತು ಚರ್ಚೆ ಮಂಥನ ಕಾರ್ಯಕ್ರಮಕ್ಕೆ ಪುನಃ ಆಗಮಿಸುವವರಿದ್ದೀವಿ.